श्री गुरुभ्यो नमः हरि ओम। परम पूज्य पर्याय श्री पादर संकल्पिसिरुवंतह निरंतर ज्ञान यज्ञदल्लि श्रीमद्भागवत प्रवचनद मूलक नम्मन्नेल्ल अनुग्रहिसलु बंदिरुवंतह परम पूज्य अदमार श्रीपादरिगे पर्याय श्री सोदेव अधिराज मठद परवागि साष्टांग प्रणाम पूर्वक स्वागतवन्न बयसुत्ता इद्देने। ई ज्ञान यज्ञक्के श्रोतृगळागि बंदंतह तमगू कूड श्रीमठद परवागि स्वागतवन्न बयसुत्ता ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನದಿಂದ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತೇನೆ. भक्त्या स्तुत्या विरक्त्या भजदमलजन औन्नत्यभूत्यर्पकाय क्षित्याम् अत्यल्पभृत्येष्वपि कुजनकृत औद्धत्यभूत्याजकाय कर्त्रे धर्त्रेत हर्त्रे हयमुखहरये अमुत्रपात्रे नमस्ते तस्मै कस्मैचि दस्मन् मनसि धृतकथा विस्मृतौ स्मारकाय भवति यदनुभावात् एडमोकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। द्वादशापित वर्षाणि मन्दोहं येन पाठितः तस्मै विद्यादिमान्याय नमस्ते शान्तरूपिणे श्रीगुरुभ्यो नमः। जन्म आद्यस्य यतः अन्वयात् इतरतः च अर्थेषु अभिज्ञः स्वराट् तेने ब्रह्महृदा य आदिकवये मुह्यन्ति यं सूरयः तेजोवारिमृदां यथा विनिमयः यत्र त्रिसर्गः मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः। प्रेरकास्तु तयोः देव्यः इन्दिराद्याः सुकात्मिकाः अंत ಈ ಎರಡು ಪ್ರಕೃತಿಗಳಿಗೆ, ಕೆಟ್ಟ ಪ್ರಕೃತಿಗಳಿಗೆ ಪ್ರೇರಣೆ ಮಾಡುವವರು ಒಳ್ಳೆಯವರು. ಸಾಮಾನ್ಯವಾಗಿ ಕ್ರಮ ಏನಿರುತ್ತೆ ಅಂತಂದರೆ, ಕೆಟ್ಟವರಿಗೆ ಪ್ರೇರಣೆ ಮಾಡುವವರು ಕೆಟ್ಟವರೇ ಅಂತ ಇರುತ್ತಲ್ಲ, ಆದರೆ ಇಲ್ಲಿ ಹಾಗಲ್ಲ. ಯಾರೇ ಇರಲಿ, ಎಂತಹ ದುಷ್ಟ ಕಲಿಯೇ ಇರಲಿ, ಅವನಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಒಳಗೆ ಪ್ರೇರಣೆ ಮಾಡುವವರು ಮಾತ್ರ ಸಜ್ಜೀವರು. ವಾಯುದೇವರು ಪ್ರೇರಣೆ ಮಾಡ್ತಾರೆ, ಚತುರ್ಮುಖನು ಪ್ರೇರಣೆ ಮಾಡ್ತಾನೆ. ಸೂರ್ಯ ಕಲಿಯ ಕಣ್ಣಲ್ಲಿ ಸೂರ್ಯ ಇದ್ದುಕೊಂಡು ದುರ್ಯೋಧನ ಕೆಟ್ಟದ್ದನ್ನು ನೋಡುವಂತೆ ಮಾಡ್ತಾನೆ. ಇದರೊಳಗೆ ಇರೋದು ಪ್ರೇರಣೆ ಮಾಡೋದು ಮಾತ್ರ ಸಾತ್ವಿಕಾಹ ಇಂದಿರಾದ್ಯಾಹ. ಯಾರನ್ನು ಆರಂಭಿಸಿಕೊಂಡು ಅಂತಂದರೆ ಹೇಳ್ತಾರೆ, ಲಕ್ಷ್ಮಿಯನ್ನು ಅಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಅದು ಸಾಮಾನ್ಯ. ಆದ್ದರಿಂದ ಭಗವಂತನನ್ನು ಆರಂಭಿಸಿಕೊಂಡು ಅಂತ ಹೇಳೋಲ್ಲ, ಇಂದಿರಾದ್ಯಾಹ. ಯಾಕೆ ಅಂತಂದರೆ ಇಲ್ಲಿ ಪ್ರೇರಿಯರು ಇಬ್ಬರು ಸ್ತ್ರೀ ದೇವತೆಗಳು. ಆದರೆ ಅವರನ್ನು ಪ್ರಕೃತಿ ಎನ್ನುವ ಶಬ್ದದಿಂದಲೇ ಶಾಸ್ತ್ರಕಾರರು ಕರೆದಿದ್ದಾರೆ. ಅಂದರೆ ಸ್ತ್ರೀ ಜೀವರು ಅಂತ. ಏನು ಉಪಟಳ ನೋಡಿ, ಯಾರಿಂದ ಒಳಗೆ ಇದ್ದುಕೊಂಡು ಈ ಜೀವನಿಗೆ
ಎರಡು ರೀತಿಯ ಗುಣಗಳ ತಿಳುವಳಿಕೆ ಬಾರದಂತೆ ಮಾಡತಕ್ಕಂಥವರು ಈ ಇಬ್ಬರು ಹೆಣ್ಮಕ್ಕಳಲ್ಲೂ ಇವರಿಗೆ ಪ್ರೇರಕರಾಗಿಯೂ ಕೂಡ ಇಂದಿರಾದ್ಯಾಹ, ಇಂದಿರಾ ಎನ್ನತಕ್ಕಂಥ ಶಬ್ದದಿಂದ ಲಕ್ಷ್ಮಿಯನ್ನು ಶಾಸ್ತ್ರಕಾರರು ಕರೆದಿದ್ದಾರೆ. ಅವಳನ್ನು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಶಬ್ದದಿಂದ ಕರೀತಾರೆ. ಇಲ್ಲಿಗ ಇಂದಿರಾ ಎನ್ನುವ ಶಬ್ದದಿಂದ ಯಾಕೆ ಕರೆದ್ರು ಅಂತಂದರೆ, ಈ ಎರಡು ಕೃತಿಗಳಿಗೆ ಪ್ರೇರಣೆ ಮಾಡಲಿಕ್ಕೆ ಇಂದಿರಾ ದ್ರವತೆ ಇತಿ ಇಂದಿರಾ, ಇದಂ ಪ್ರತಿ ದ್ರವತೆ ಇತಿ ಇಂದಿರಾ. ಇದಂ ಪ್ರತಿ, ಇದಂ ಅಂದರೆ ಇದು, ಇದನ್ನು ಕುರಿತು ದ್ರವತೆ, ದ್ರವತೆ ಅಂದರೆ ದ್ರವಣ, ದ್ರವಣ ಅಂದರೆ ಓಡುವುದು, ಆ ಎರಡು ಪ್ರಕೃತಿಗಳಿಗೆ ಪ್ರೇರಣೆ ಮಾಡಬೇಕು ಅಂತ ಬಹಳ ತವಕದಿಂದ ಓಡಿಕೊಂಡು ಬರ್ತಾಳೆ ಅಂತೆ ಲಕ್ಷ್ಮಿ. ಆದ್ದರಿಂದ ಅವಳು ಬರುವ ಚಿತ್ರಣವನ್ನು ನೋಡಿಕೊಂಡು ಶಾಸ್ತ್ರಕಾರರು ಇವಳು ಇಂದಿರಾ ಅಂತಂದರು. ಅವಳ ಕೃತಿಯನ್ನು ನೋಡಿಕೊಂಡು ಅವಳಿಗೆ ಆ ಸಂದರ್ಭದಲ್ಲಿ ಹೆಸರನ್ನು ಬೇರೆ ಬೇರೆ ರೀತಿಯಲ್ಲಿ ಶಾಸ್ತ್ರಕಾರರು ಕೊಡ್ತಾರೆ. ತುಂಬ ಉತ್ಸಾಹ ಅಂತೆ ಅವಳಿಗೆ ಲಕ್ಷ್ಮಿಗೆ, ಏನು ಅಂತ ಇವರಿಗೆ ಪ್ರೇರಣೆ ಮಾಡೋಣ ಅಂತ, ಎರಡು ಪ್ರಕೃತಿಗಳಿಗೆ ಪ್ರೇರಣೆ ಮಾಡೋಣ ಅಂತ ಲಕ್ಷ್ಮಿಗೆ ತುಂಬ ಉತ್ಸಾಹ ಅಂತೆ. ಯಾಕೆ ಯಾಕೆ ಅಂತಂದರೆ ತನ್ನ ಗಂಡನನ್ನು ಯಾರು ಬಿಟ್ಟು ಕೊಡ್ತಾರೆ, ಅಷ್ಟು ಪುಕ್ಕಟೆನಾ ಇವಳ ಗಂಡನನ್ನಲ್ವೋ ಪರಿಚಯ ಮಾಡಿಕೊಳ್ಳಿಕ್ಕೆ ಹೋಗುವುದು, ಇವಳ ಪತಿಯನ್ನಲ್ವೋ ಪರಿಚಯ ಮಾಡಿಕೊಳ್ಳಿಕ್ಕೆ ಹೋಗುವುದು, ತನ್ನ ಪತಿಯ ಪರಿಚಯ ಅಷ್ಟು ಸುಲಭದಲ್ಲಿ ಆಗಬಾರದು ಎನ್ನತಕ್ಕಂಥ ಧಾಟಿಯಿಂದಲೋ ಎಂಬಂತೆ ಇದಂ ಪ್ರತಿ ದ್ರವತೆ ಇತಿ ಇಂದಿರಾ. ಈ ರೀತಿಯಲ್ಲಿ ಇಂದಿರಾದ್ಯಾಹ ಪ್ರೇರಕಾಹ ಇಂತೂ ಅಂತೂ ಈ ರೀತಿಯಲ್ಲಿ ಎರಡು ಗುಣಗಳನ್ನು ಪ್ರತಿಬಂಧನೆ ಮಾಡುವುದು ಅಂತಿಷ್ಟು ನೋಡಿ ಆಯಿತಲ್ಲ. ಇದಕ್ಕೆ ಸಂಬಂಧಪಟ್ಟ ಶ್ರುತಿ ಏನದು, ಆ ಶ್ರುತಿಯನ್ನು ವೇದವ್ಯಾಸದೇವರು ಹೇಗೆ ತನ್ನ ಶೈಲಿಯಲ್ಲಿ ತರ್ಜಿಮೆ ಮಾಡಿದ್ದಾರೆ, ಆ ವೇದವ್ಯಾಸದೇವರು ಮಾಡಿದ ತರ್ಜಿಮೆ ಅನುವಾದ, ಅನುವಾದದಲ್ಲಿ ಒಂದು ಗೆರೆ ನೋಡಿದ್ದೆವು ನಾವು ಏನು ಅಂತ, ಅದೀಗ ನಾನು ಹೇಳಿಕೊಂಡು ಹೋದರೆ ಸ್ಪಷ್ಟ ಝಳ ಝಳ ಅಂತಾಗುತ್ತೆ ನೋಡಿ. ಜಯ ಜಯ ಜೈಹಿ ಅಜಾಂ, ಜೈಹಿ ಅಜಾಂ, ಹೇ ಅಜಿತ, ನೀನಿನ್ನು ಹೇಳಬಾರದು, ಅದನ್ನು ಜಯಿಸು ಅಂತ, ಅದನ್ನು ಕೊಲ್ಲು ಅಂತ ನಾನು ನಿನ್ನತ್ರ ಪ್ರಾರ್ಥನೆ ಮಾಡಿದಾಗ ವೇದ ನೋಡಿ ನಾವು ಎಲ್ಲಿ ತನಕ ನೋಡಿಕೊಂಡು ಬಂದದ್ದು, ಆ ಎರಡು ಪ್ರಕೃತಿಗಳಿಗೆ ಲಕ್ಷ್ಮಿ ಪ್ರೇರಣೆ ಮಾಡ್ತಾಳೆ ಅಂತ ನೋಡಿಕೊಂಡು ಬಂದದ್ದು. ಹಾಗಾದರೆ ಪ್ರೇರಕತ್ವ ಶಕ್ತಿ ಲಕ್ಷ್ಮಿಯಲ್ಲಿನ ಅಲ್ಲಿಂದಲೇ ಆರಂಭನ, ಲಕ್ಷ್ಮಿಯೇ ತಾನು ಸ್ವತಂತ್ರಳಾಗಿದ್ದುಕೊಂಡು ಈ ಎರಡು ಪ್ರಕೃತಿಗಳಿಗೆ ಪ್ರೇರಣೆ ಮಾಡುವುದಾ? ಆ ಮಾತು ಆ ರೀತಿ ಉಂಟು, ಇಂದಿರಾದ್ಯಾಹ ಪ್ರೇರಕ ಅಂತಂದಾಗ ಲಕ್ಷ್ಮಿಯೇ ಮೊದಲಾದವರು ಈ ಪ್ರಕೃತಿಗಳಿಗೆ ಪ್ರೇರಣೆ ಮಾಡ್ತಾರೆ ಅಂತಂದಾಗ ಅವಳಿಗೆ ಸ್ವಾತಂತ್ರ್ಯ ಅಂತ ತೋರುತ್ತಲ್ವೋ. ತಕ್ಷಣದಲ್ಲೇ ವೇದವ್ಯಾಸ್ತಿಯವರ ಶ್ರುತಿಯ ಮಾತನ್ನು ಸರಿಪಡಿಸಿದರು. ಏನಂದ್ರು, ಹೇ ಅಜಿತ, ನೀನು ಜಹಿ, ನೀನು ಆ ಕೆಟ್ಟ ಪ್ರಕೃತಿಗಳನ್ನು ಜಹಿ, ನೀನು ಆ ಕೆಟ್ಟ ಪ್ರಕೃತಿಗಳನ್ನು ಓಡಿಸು. ಹಾಗಾದರೆ ಶ್ರುತಿಗಳು ಯಾವಾಗಲೂ ಕೂಡ ಆದ್ರಿಂದಕ್ಕೆ ಹೆಸರೇನು ಶ್ರುತಿ. ಶ್ರುತಿ ಅಂದರೆ ಏನು ಗೊತ್ತಾ, ಕೇಳುವಾಗ ಅಸ್ಪಷ್ಟವಾಗಿರುತ್ತಲ್ಲ ಅದಕ್ಕೆ ಶ್ರುತಿ ಅಂತ ಹೆಸರು. ಅವ ಮುಖ್ಯಪ್ರಾಣದಿಂದ ಹೇಳಿದನೋ, ಅಲ್ಪಪ್ರಾಣದಿಂದ ಹೇಳಿದನೋ, ಮಹಾಪ್ರಾಣದಿಂದ ಹೇಳಿದನೋ ನಮಗೆ ಕೆಲವು ಸಲ ಗೊತ್ತೇ ಆಗುವುದಿಲ್ಲ ಅಲ್ಲ, ಅವಾಗೇನಂತವೆ ಬರೆದು ಕೊಡು ಅಂತೇವಲ್ವೋ. ಅವ ಟಕಾರ ಹೇಳಿದನೋ ಅವ ತಕಾರ ಹೇಳಿದನೋ ಗೊತ್ತೇ ಆಗುವುದಿಲ್ಲ ಅಲ್ಲ, ಅಂಥ ಸಂದರ್ಭದಲ್ಲಿ ಬರೆದು ಕೊಡು ಅಂತ ಹೇಳ್ತೇವಲ್ಲ. ಹಾಗಾದರೆ ಶ್ರುತಿ ಅಂದರೆ ನಾವೊಂದು ಶಬ್ದವನ್ನು ಬಾಯಿಯ ಉಚ್ಚಾರ ಮಾಡುವಾಗ ಅಲ್ಲಿ ಯಾವ ಅಕ್ಷರ ಅಂತ ನಮಗೆ ಗೊತ್ತಾಗದೆ ಹೋಗಬಹುದು, ಆದರೆ ಬರೆದ್ರೆ ಯಾವ ಅಕ್ಷರ ಅಂತ ಸ್ಪಷ್ಟ ಆಗುತ್ತಲ್ಲ. ಆ ಧಾಟಿಯಲ್ಲಿ ಶ್ರುತಿ ಅದು ಸಮ್ಮುಗ್ಧಾಕಾರವಾಗಿರುವಾಗ, ಮೋಹಕವಾಗಿ ಇರುವಾಗ ವೇದವ್ಯಾಸದೇವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು. ಲಕ್ಷ್ಮಿ ಏನು ಮಾಡ್ತಾಳೆ, ಲಕ್ಷ್ಮಿ ಏನು ಅವಳಿಂದ ಏನು ಸಾಧ್ಯ ಆಗುತ್ತೆ, ನಿಜವಾಗಿ ಅದನ್ನು ಜಹಿ ನಿಗ್ರಹ ಮಾಡಬೇಕಾದವ ಭಗವಂತ. ಆದ್ದರಿಂದ ವೇದಗಳ ಬಾಯಿಂದಲೇ ದೇವರನ್ನು ಹೊಗಳಿಸಿದರೆ ವೇದ ಅಭಿಮಾನಿನಿ ಲಕ್ಷ್ಮಿ ತಾನು ಅಸ್ವತಂತ್ರಳಂತ ಒಪ್ಪಿಕೊಂಡಂತೆ ಆಯ್ತಲ್ಲ. ಆ ಧಾಟಿಯಲ್ಲಿ ಹೇ ಅಜಿತ ಭಗವಂತನನ್ನು ಹೇಳೋದು, ಹೇ ಅಜಿತ ಜಹಿ, ನಿನಗೆ ಸೋಲಿಲ್ಲ, ನನ್ನಿಂದ ಆಗುವುದಿಲ್ಲ ಅಂತ ಹೇಳಬೇಡ, ನೀನು ಅಜಿತ. ಜಯ ಜಯ ಜಹಿ ಅಜಿತ ಅಜಾಂ, ಅಜಿತ ದೋಷಗೃಹೀತ ಗುಣಾಂ. ಇಷ್ಟರ್ಥ ಆಯ್ತಲ್ಲ, ಇಷ್ಟ ತನಕ ಇದ್ರದ್ದು ನೋಡಿದ್ದೇವಲ್ಲ, ಮುಂದೆ ಹೋಗೋಣ. ಇನ್ನು ಏನುಂಟು? ತ್ವಂ ಅಸಿ, ವೇದ ಹೇಳ್ತದೆ ದೇವರನ್ನು ಮುಂದಿರಿಸಿಕೊಂಡು ಮಲಗಿದ್ದಾನೆ, ಏಳಬೇಕು, ಅವನನ್ನು ಮುಂದೆ ನಿಂತುಕೊಂಡು ಹೊಗಳ್ತಾ ಇದ್ದಾವೆ ವೇದಗಳು. ತ್ವಂ ಅಸಿ, ನೀನು ಆಗಿದ್ದಿ. ಏನು ಆಗಿದ್ದಿ ಮೊದಲು ಹೇಳೋದು, ನೀನು ಆಗಿದ್ದಿ, ನೀನು ಬರಬೇಕು,
ಯಾವಾಗಲೂ ಕೂಡ ನಮಗೊಬ್ಬರು ಬರಬೇಕು ಅಂತ ತುಂಬ ಭರ ಇದ್ದರೆ ನಾವು ಹೇಳೋದು ಬರಬೇಕು ಅಂತ ಮೊದಲು ಹೇಳೋದು. ಎಲ್ಲಿಗೆ, ಯಾರು, ಯಾಕೆ, ಯಾವಾಗ ಅಂತ ಇದು ಮತ್ತೆ ಪ್ರಶ್ನೆ ಮಾಡಿದರೆ ಮತ್ತೆ ಒಂದೊಂದೇ ಉತ್ತರ ಕೊಡೋದು. ಅದೇ ರೀತಿಯಲ್ಲಿ ನೀನು ಆಗಿದ್ದಿ ಅಂತ ವೇದ. ನಮಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಆದರೂ ಮಾತಾಡ್ತೇವೆ ನೋಡಿ. ಹೇಗೆ ಮಾತಾಡ, ನಮಗೆ ಅದರಲ್ಲಿ ಭರ ಉಂಟ, ಹಾಗಾದರೆ ಮಾತಾಡುವ ಧಾಟಿಯೇ ಬೇರೆ ಉಂಟು. ನೀವು ಬರಬೇಕು ಅಂತ ಮೊದಲೇ ಹೇಳಿಬಿಟ್ರೆ ಬರುವುದರಲ್ಲಿ ಅಷ್ಟು ಭರ ಇಲ್ಲ ಅಂತ ಅರ್ಥ. ಅಥವಾ ನೀವು ಇಂತಹ ಕಾರ್ಯಕ್ರಮಕ್ಕೆ ಅಂತ ಮೊದಲೇ ಹೇಳಿಬಿಟ್ರೆ ಅವರನ್ನು ಕರೆಯುವುದರಲ್ಲಿ ಅಷ್ಟು ಭರ ಇಲ್ಲ ಅಂತ ಅರ್ಥ ಅಂತ. ಅದಕ್ಕೆ ಮೊದಲು ಹೇಳೋದು ಬರಬೇಕು ಅಂತ ಹೇಳೋದಂತ. ಅದೇ ರೀತಿಯಲ್ಲಿ ತ್ವಂ ಅಸಿ, ನೀನು ಆಗಿದ್ದಿ ಅಂತಂದ್ರು. ಏನು ಆಗಿದ್ದಿ ನೀನು? ತ್ವಂ ಅಸಿ ಯತ್ ಆತ್ಮನ ಸಮವರುದ್ಧ ಸಮಸ್ತ ಭಗಃ. ಸಮವರುದ್ಧ ಸಮಸ್ತ ಭಗಃ, ಭಗ ಅಂದರೆ ಗೊತ್ತ, ಭಗವಾನ್. ಏನು? ಆರು ರೀತಿಯ ಐಶ್ವರ್ಯಗಳು. ಯಾವುದು ಆರು ರೀತಿಯ ಐಶ್ವರ್ಯಗಳು? ಒಂದು ಕ್ರಮದಲ್ಲಿ ನಾವು ನೋಡಿದ್ದೆವು ಆರು ರೀತಿಯ ಐಶ್ವರ್ಯಗಳು ಯಾವುದು ಅಂತ ಅಲ್ವೋ. ಐಶ್ವರ್ಯಸ್ಯ ಒಡೆತನ ಅಲ್ವೋ, ಗೊತ್ತು. ಸಮಗ್ರವಾದ ಒಡೆತನ, ಲಕ್ಷ್ಮಿಯನ್ನು ಸೇರಿಸಿಕೊಂಡು ಒಡೆತನ. ಐಶ್ವರ್ಯ ಸಮಗ್ರಸ್ಯ ಐಶ್ವರ್ಯಸ್ಯ ವೀರ್ಯಸ್ಯ, ಗೊತ್ತು. ಆರಬ್ಧ ಅಂತಗಾಮಿತ್ವ, ಆರಂಭ ಮಾಡಿದ ಕೆಲಸ ಕೊನೆಗೊಳಿಸುವಿಕೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಕೀರ್ತಿ, ಶ್ರಿಯ ಇಂದ್ರಿಯಗಳು ಅಥವಾ ಸಂಪತ್ತು, ಲಕ್ಷ್ಮೀಪತಿತ್ವ, ಶ್ರೀಮಂತಿಕೆ. ಮೊದಲನದ್ದು ಒಡೆತನ, ಎರಡನೇದ್ದು ಶ್ರೀಮಂತಿಕೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯ, ತಿಳುವಳಿಕೆ ಮತ್ತು ವಿರಕ್ತಿ. ದೇವರಿಗಿರುವಷ್ಟು ವೈರಾಗ್ಯ ಮತ್ತು ಯಾರಿಗೂ ಇಲ್ಲಂತೆ. ವೈರಾಗ್ಯದ ಪರಾಕಾಷ್ಠೆ ದೇವರಲ್ಲಿ, ಅವನೇ ಬೀಜ ವಿರಕ್ತಿಗೂ ಕೂಡ, ವೇದವ್ಯಾಸ ರೂಪದಿಂದಲೇ. ಆದರೆ ಆದ್ರಿಂದಲೇ ಅಲ್ವ. ಏನು ಲಕ್ಷ್ಮೀ, ಏನು ಅವನು ಕಾಲು ಒತ್ತಲಿಕ್ಕೆ ಅಂದಲೇ ಇದ್ದಾಳಲ್ಲ, ಏನು ಸಂಪತ್ತು, ಗರುಡ ಗಾಳಿ ಬೀಸ್ತಾ ಇರ್ತಾನಲ್ಲೋ, ಹೊಗಳುವವರಿಗೆ ತೊಂದರೆ ಇಲ್ಲಲ್ಲ. ಇಷ್ಟೆಲ್ಲ ಸಂಪತ್ತಿದ್ದರೂ ಕೂಡ ಭೂಮಿಗೆ ಇಳಿದದ್ದು ಒಂದಷ್ಟು ಜಟೆ, ಒಂದು ನಾರುಡೆ, ಕುತ್ತಿಗೆಗೊಂದು ದಪ್ಪದ ಯಜ್ಜೋಪವಿತ. ಇದನ್ನು ನೋಡಿದರು ದಾಸರು. ಏನಿದು ವೇಷ ವೇದವ್ಯಾಸ ಅಂದ್ಬಿಟ್ರು. ಅಲ್ಲಿಯೂ ಸ್ವಲ್ಪ ಅವರು ತಮಾಷೆ ನಗ್ತಾನೆ ಹೇಳ್ತಾ ಇದ್ದಾರೆ. ಏ ವೇದವ್ಯಾಸ, ಏನಿದು ವೇಷ, ಏನಪ್ಪ ನಿಂದು ವೇಷ ಇದು ಅಂತ. ಅವಾಗ ವೇದವ್ಯಾಸ ಅಂದ್ರಂತೆ, ನಿನಗಾಗಿ ಅಂತಂದ್ರಂತೆ. ಯಲಗ್ರಹಚಾರನೆ, ಯಾಕೆ ನಿನಗೆ ವೇಷ ಅಂತಂದ್ರೆ ನಿನಗಾಗಿ ಅಂತಂದ್ರಂತೆ. ಅಂದರೆ ನಿಂದ ವೇಷ ಏನು, ನೀನು ವೇಷ ಯಾಕೆ ತೊಟ್ಟಿ, ನಾನು ತೊಟ್ಟಿದ್ದೇನೆ ಅಂತಲೂ, ನೀನೀಗ ದಾಸನಾದದ್ದು, ನಾನು ದಾಸನಿದ್ದೆ ಅಂತಲೂ, ನೀನು ಕೂಡ ದಾಸನಾದದ್ದು. ಹಾಗಾದರೆ ಏನಿದು? ಎಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಿ ಕಂಸ ಜನ ಕಳಿಸಿದ, ಬಂದ ಯಾರು? ಅಕ್ರೂರ. ಯಾಕೆ? ಕೃಷ್ಣನನ್ನು ಕರ್ಕೊಂಡು ಹೋಗಲಿಕ್ಕೆ. ಯಾವುದಕ್ಕೆ? ಬಿಲ್ಲ ಹಬ್ಬಕ್ಕೆ. ಕೃಷ್ಣ ಇಲ್ಲಿ ಏನು ಮಾಡ್ತಿದ್ದ? ಎಲ್ಲ ಗೋಪಿಕಾ ಸ್ತ್ರೀಯರ ಜೊತೆ ಸೇರಿಕೊಂಡು ಆಟ ಪಾಠ ತಿಂಡಿ ತಿನಸು ಅಂತ ಅದರಲ್ಲೇ ತಲ್ಲೀನನಾಗಿದ್ದ. ಊರಿನವರೆಲ್ಲ ಏನೋ ಹೇಳ್ತಿದ್ರು, ಏನು ಏ ಗೋಪಿಕೆ, ನಿನ್ನ ಮಗ ಜಾರ, ನಿನ್ನ ಮಗ ಚೋರ, ಸುಕುಮಾರ ಎಲ್ಲ ಗ್ರಹಚೋರ ನೋಡೋಣ. ನಮ್ಮ ಮಕ್ಕಳಿಗೆ ಹೇಳೋಣ, ಅಮ್ಮ ಅಮ್ಮನ ಹತ್ರ ಸುಕುಮಾರ, ಜಾರ ಚೋರ ಸುಕುಮಾರ, ಇದು ಯಾರಿಗೆ ಕೊಡುತ್ತೆ? ದೇವರಿಗೆ ಕೊಡುತ್ತಲ್ಲ. ಈ ರೀತಿಯಲ್ಲಿ ಗೋಪಿಕೆಯ ಮುಂದೆ ಕೃಷ್ಣನನ್ನು ಎಲ್ಲ ಊರಿನವರೆಲ್ಲ ಬೈದಿದ್ರಲ್ಲ, ಅಷ್ಟೂ ನಿನ್ನ ಮಗ ಜಾರತ್ವ ಹಾಗೆ ಹೀಗೆ ಅಂತ ಬೈದಿದ್ರಲ್ಲ. ಅಕ್ರೂರ ಬಂದ, ಕೃಷ್ಣ ಕೇಳಿದ, ಏನು ಬಂದಿ ಅಂತ ಕೇಳಿದ. ಅಲ್ಲಿ ಬಿಲ್ಲ ಹಬ್ಬ, ನೀನು ಬರಬೇಕು ಅಂತ ನಿನ್ನ ಮಾವ ಕರೆ ಕಳಿಸಿದ್ದಾನೆ, ಹೊರಡಬೇಕಂತೆ ನೀನು ಅಂತ ಅಂದದ್ದೇ ತಡ. ಅವ ಅಕ್ರೂರ ಹಗಲಿಗೆ ಬಂದದ್ದಿದ್ರೆ ಆಗಲೇ ಹೊರಡ್ತಿದ್ದ, ಅಕ್ರೂರ ಸಾಯಂಕಾಲ ಬಂದಿದ್ದು. ಆದ್ರಿಂದ ಆ ದಿವಸ ಕೂತ್ಕೊಳ್ಳಿಸಿದ. ನಮ್ಮಲ್ಲಿ ಒಂದು ಈಗಲೂ ಗಾದೆ ಮಾತುಂಟು, ಸಾಯಂಕಾಲ ಬಂದ ಮಳೆ ಮತ್ತೆ ನೆಂಟರು ಇಬ್ಬರು ಕೂಡ ಉಳ್ಕೊಳ್ತಾರೆ ಅಂತೆ. ಆದ್ರಿಂದ ಸಾಯಂಕಾಲ ನೆಂಟರು ಬಂದರೆ ಇನ್ನು ಕೇಳಿ ಮುಖಕ್ಕೆ ಉಗಿಸಿಕೊಳ್ಬಾರ್ದು ನಾವು. ಏನು ಅಂತ, ಏನು ಈಗಲೇ ಈ ಹೋಗ್ತೀರಾ ಇರ್ತೀರಾ ಅಂತ ಅವ್ರ ಹತ್ರ ಕೇಳಿ ಉಗಿಸಿಕೊಳ್ಳೋದು ಬೇಡ. ಯಾಕೆ ಅವರು ಸಾಯಂಕಾಲ ಉಳ್ಕೊಳ್ಳೋ ದೃಷ್ಟಿಯಿಂದಲೇ ಅವರು ಸಾಯಂಕಾಲ ಬಂದಿರ್ತಾರೆ. ಸಾಯಂಕಾಲ ಬಂದಿದ್ದಾನೆ ಅಕ್ರೂರ. ಆದ್ರಿಂದ ಏನಪ್ಪ ಈಗಲೇ ಹೋಗುತ್ತೆ ಅಂತ ಅವನ ಹತ್ರ ಕೇಳುವ ಪ್ರಸಂಗ ಇಲ್ಲ. ರಾತ್ರಿವನ್ನು ಉಳಿಸಿಕೊಂಡ, ಮರುದಿವಸ ಬೆಳಗ್ಗೆ ಆಗುವಾಗ ಕೃಷ್ಣ ಹೊರಟೇ ಬಿಟ್ಟ. ಇಷ್ಟು ಜನ ಗೋಪಿಗೆಯರಿದ್ರಲ್ಲ, ಇಷ್ಟು ಜನ ಗೋಪಿಗೆಯರ ಒಡನಾಟದಲ್ಲಿದ್ದಲ್ಲ, ಎಲ್ಲರನ್ನು ಅಲ್ಲೇ ಬಿಟ್ಟು ಬಿಟ್ಟ. ಆ ಹೆಣ್ಮಕ್ಕಳು ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನ ರಥದ ಮುಂದೆ ಕೆಲವರು ಬಿದ್ದಿದ್ದಾರೆ, ಹೊರಳಾಡ್ತಾ ಇದ್ದಾರೆ. ನಿನ್ನ ರಥ ಹೋಗುವುದಾದ್ರೆ ನನ್ನ ದೇಹದ ಮೇಲೆ ಹೋಗ್ಲಿ ಅಂತ ಹೊರಳಾಡಿದ್ದಾರೆ. ಕೃಷ್ಣ ಎಬ್ಬಿಸಿದ,
ಮಾತು ಹೇಳಿದ, ಸಮಾಧಾನ ಪಡಿಸಿದ, ಹೌದು ಅಂತ ತೋರಿತು ಗೋಪಿಕಾಸ್ತ್ರೀಯರಿಗೆ. ಬದಿಗೆ ಸರಿಸಿದ, ಕೃಷ್ಣ ಹೋದ. ಹಿಂದಿನಿಂದ ಓಡಿಕೊಂಡು ಬರ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು, ಕೃಷ್ಣ ಬಿಟ್ಟು ಹೋಗ್ತೀಯಾ ಅಂತ ಓಡಿಕೊಂಡು ಬರ್ತಾ ಇದ್ದಾರೆ. ಅವರು ಎಲ್ಲಿಯ ತನಕ ವಾದಿರಾಜ ಶ್ರೀಪಾದರ ಧಾಟಿಯಲ್ಲಿ ನೋಡೋದು ಅಂತಾದರೆ, ನಾವು ಹೆಣಗಳಾಗಿ ಈಗ ಓಡಿಕೊಂಡು ಬರ್ತಾ ಇದ್ದೇವೆ ಅಂತಾರೆ ಹೆಣ್ಮಕ್ಕಳು. ಯಾಕೆ ಅಂತ ಕೃಷ್ಣ ಕೇಳಿದ, ರಥದಲ್ಲಿ ಇದ್ದುಕೊಂಡು. ದೇವರು ದೇಹದಿಂದ ಹೊರಟ್ರೆ ಮತ್ತೆ ದೇಹ ಹೆಣ, ಬ್ರಹ್ಮಣ ತ್ಯಕ್ತ ದೇಹ ಮೃತ ಇತಿ ಉಚ್ಯತೆ ಬುಧೈಹಿ. ಸಾಯುವುದು ಅಂದರೆ ಏನರ್ಥ? ಸಾಯುವುದು ಅಂತಾನೆ ಕೊನೆಯ ಶ್ವಾಸ ಎಳೆಯುವುದು ಅಂತಂದ್ರು. ಅಲ್ಲ, ಮತ್ತೆ ಶ್ವಾಸೋಚ್ಛ್ವಾಸ ನಡೀತಾನೆ ಇರುತ್ತೆ. ಆದರೂ ಕೂಡ ಹೆಣ ಆಗಿದ್ದಾನೆ. ಯಾವಾಗ? ಬ್ರಹ್ಮಣ ತ್ಯಕ್ತ ದೇಹ, ಯಾವಾಗ ಬ್ರಹ್ಮನನ್ನು ಬಿಟ್ಟಿದ್ದಾನೋ, ಯಾವಾಗ ದೇವರನ್ನು ಬಿಟ್ಟಿದ್ದಾನೋ, ಆವಾಗ ಅವನನ್ನು ಹೆಣ ಅಂತ ಕರೀತಾರೆ ಅಂತ. ಅಲ್ಲ, ಶ್ವಾಸೋಚ್ಛ್ವಾಸ ಉಂಟಲ್ಲ ಅಂತಂದರೆ, ಶ್ವಾಸೋಚ್ಛ್ವಾಸ ಇದ್ರೆ ಅದು ಡಾಕ್ಟ್ರಿಗೆ ಮಾತ್ರ ಬದುಕಿದ್ದಾನೆ ಅಂತ ಅರ್ಥ ಅಷ್ಟೇ. ವೈದಿಕರ ದೃಷ್ಟಿಯಲ್ಲಿ ಸತ್ತಿದ್ದಾನೆ ಅಂತ ಅರ್ಥ. ಬ್ರಹ್ಮಣ ಹೆಣ್ಮಕ್ಕಳಂತಾರೆ, ಬ್ರಹ್ಮಣ ಕೃಷ್ಣ ನೀನು ಪರಬ್ರಹ್ಮ, ನಿನ್ನಿಂದ ನಾವು ತ್ಯಜಿಸಲ್ಪಟ್ಟಿದ್ದೇವೆ, ನೀನು ನಮ್ಮನ್ನು ತ್ಯಾಗ ಮಾಡಿದ್ದೆಲ್ಲ, ನಾವು ಹೆಣಗಳು, ಹೆಣಗಳಾಗಿ ತಿರುಗಾಡ್ತಿದ್ದೇವೆ ಅಂದರೆ ಏನರ್ಥ? ಪ್ರೇತಗಳು ಅಂತ ಅರ್ಥನೋ? ನಮ್ಮನ್ನು ಪ್ರೇತಗಳನ್ನಾಗಿ ಮಾಡಿ ಹೋಗುತ್ತಾ ಇದ್ದೀಯ ಕೃಷ್ಣ ಅಂತ ಹೆಣ್ಮಕ್ಕಳು ಏನು ಅಂಗಲಾಚಿದ್ರೂ ಕೂಡ ಕೃಷ್ಣ ಆ ಹೆಣ್ಮಕ್ಕಳ ಮಾತಿಗೆ ಬೆಲೆ ಕೊಡದೆ ಕೃಷ್ಣ ಹೊರಟೇ ಬಿಟ್ಟ. ಏನಿದು? ಇದಕ್ಕಂದ್ರು ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗಯಿತೀರಣ, ಇದನ್ನು ವಿರಕ್ತಿ ಅಂತ ಕರೀತಾರಂತೆ. ನಾವು ಕೃಷ್ಣನ ಆ ಭಾಗ ನೋಡೋಲ್ಲ, ಪೂರ್ವಾರ್ಧ ಮಾತ್ರ ನೋಡ್ತೇವೆ. ಕೃಷ್ಣ ಹೆಣ್ಮಕ್ಕಳ ಜೊತೆ ಆಟ ಆಡಿದ್ದನ್ನು ಮಾತ್ರ ನೋಡ್ತೇವೆ, ಅದನ್ನೇ ಊರಲ್ಲಿ ಗುಲ್ಲೆಬ್ಬಿಸಿಕೊಂಡು ಬರ್ತೇವೆ. ನಂತರದಲ್ಲಿ ಕೃಷ್ಣ ಹೇಗಿದ್ದ ಅದರ ಕಡೆಗೆ ಗೊಡವೆಗೆ ನಾವು ಹೋಗ್ತಾ ಇಲ್ಲ. ಆದ್ದರಿಂದ ಜ್ಞಾನ ವೈರಾಗ್ಯ ಇದು ಆರು ರೀತಿಯಾಗಿರತಕ್ಕಂಥದ್ದನ್ನು ಭಗ ಅಂತ ಕರೀತಾರಲ್ಲ, ಆದ್ರಿಂದಲೇ ಭಗವಾನ್ ಅಂತ ಹೆಸರಲ್ಲ, ಇನ್ನೊಂದುಂಟು ಆರು ರೀತಿಯಾದ್ದು. ನಿತ್ಯ ನಾವು ಮಂತ್ರ ಜಪ ಮಾಡಬೇಕಾದರೆ ದೇವರ ಆರು ರೂಪಗಳನ್ನು ನಮ್ಮ ದೇಹದಲ್ಲಿ ಮೆಲುಕು ಹಾಕಿಕೊಂಡು ಜಪ ಮಾಡಬೇಕು ಅಂತಾರೆ. ಒಂದೊಂದು ಸಂದರ್ಭದಲ್ಲಿ ಹೇಳಿದ್ದೆ, ಒಂದು ಮಂತ್ರ ಜಪ ಮಾಡುವುದು ಅಂತಾದರೆ ಆ ಮಂತ್ರವನ್ನು ಯಾರು ಕಂಡು ಹಿಡಿದ, ಆ ಮಂತ್ರದಲ್ಲಿ ಎಷ್ಟು ಅಕ್ಷರಗಳು ಉಂಟು, ಇದನ್ನು ಎಣಿಸದೆ ಜಪ ಮಾಡಬಾರದು ಅಂತಲೇ ಶಾಸ್ತ್ರಕಾರರ ನಿಯಮ. ಮಾಡ್ತೇನೆ ಅಂದ, ಹೊಂಡಕ್ಕೆ ಬೀಳ್ತಿ ಅಂತಂದು. ಜಪ ಮಾಡಿ ಹೊಂಡಕ್ಕೆ ಬೀಳ್ಬೇಕಾ? ಜಪ ಮಾಡಿದ ಹೊಂಡಕ್ಕೆ ಬೀಳೋರು ಇದ್ದೇ ಇದ್ದಾರಲ್ಲ, ಜಪ ಮಾಡಿ ಹೊಂಡಕ್ಕೆ ಬೀಳ್ಬೇಕಾ? ಅದಕ್ಕೊಂದು ಉಪಾಯ ಉಂಟು. ಏನು? ಅದನ್ನು ಋಷಿ ಛಂದಸ್ಸು ಎನ್ನುವ ಶಬ್ದದಿಂದ ಕರೆದ್ರು. ಮಂತ್ರವನ್ನು ಕಂಡು ಹುಡುಕಿದವನನ್ನು ಋಷಿ ಅಂತ ಕರೀತಾರೆ. ಅವನನ್ನು ಎಣಿಸಿಕೊ. ಆ ಮಂತ್ರದಲ್ಲಿ ಎಷ್ಟು ಅಕ್ಷರಗಳುಂಟು ಅದಕ್ಕೆ ಛಂದಸ್ಸು ಅಂತ ಹೇಳ್ತಾರೆ. ಆ ಛಂದಸ್ಸನ್ನು ಮೆಲುಕು ಹಾಕು, ಮೆಲುಕು ಹಾಕಿ ಆಮೇಲೆ ಮಂತ್ರ ಜಪ ಮಾಡು. ಅದೇ ರೀತಿಯಲ್ಲಿ ಇನ್ನೂ ಸ್ವಲ್ಪ ಉತ್ತಮ ಏನು ಗೊತ್ತಾ? ದೇವರ ಆರು ರೂಪಗಳನ್ನು ಚಿಂತನೆ ಮಾಡಿ ಜಪ ಮಾಡುವುದು, ಆರು ರೂಪಗಳನ್ನು ಚಿಂತನೆ ಮಾಡುವುದು, ಆಮೇಲೆ ಧ್ಯಾನ ಶ್ಲೋಕ ಅಂತುಂಟು. ಆ ದೇವರನ್ನು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಚಿತ್ರಿಸಿಕೊಳ್ಳಬೇಕು ಅದಕ್ಕೊಂದು ಧ್ಯಾನ ಶ್ಲೋಕ ಕೊಟ್ಟಿದ್ದಾರೆ. ಆ ಶ್ಲೋಕವನ್ನು ಹೇಳಿಕೊಂಡು ಮತ್ತೆ ಜಪ ಮಾಡಿಬಿಟ್ರೆ ದೇವರು ನಮ್ಮ ಮನಸ್ಸಿನಲ್ಲಿ ಸ್ತಬ್ಧ ಸ್ಥಿರ. ಯಾವುದದು ಆರು ರೂಪಗಳು? ಎಲ್ಲೆಲ್ಲಿ ಆರು ರೂಪಗಳು? ತುಂಬ ಪ್ರಸಿದ್ಧವಾದ್ದು. ನಾನು ಅದನ್ನು ಮಂತ್ರದ ಶೈಲಿಯಲ್ಲೇ ಹೇಳ್ತೇನೆ, ಯಾಕೆಂದರೆ ಇದು ಪುರಾಣದ ಶ್ಲೋಕಗಳಾದ್ದರಿಂದ ಹೇಳುವುದಕ್ಕೇನು ಅಡ್ಡಿ ಇಲ್ಲ. ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ. ದೇವರದ್ದೊಂದು ರೂಪ, ಎಲ್ಲಿ ಚಿಂತನೆ ಮಾಡಬೇಕು? ಹೃದಯದಲ್ಲಿ ಚಿಂತನೆ ಮಾಡಬೇಕು. ಯಾವ ರೂಪ ಅದು? ಪೂರ್ಣ ಜ್ಞಾನ ಎನ್ನತಕ್ಕಂಥ ಒಂದು ರೂಪ. ಏನು ದೇವರದ್ದು? ಜ್ಞಾನ ಎನ್ನತಕ್ಕಂಥದ್ದು ಒಂದು ರೂಪ. ಆ ರೂಪದಲ್ಲಿ ಜ್ಞಾನವನ್ನು ಮಾತ್ರ ಮೆಲುಕು ಹಾಕು. ಅಂದರೆ ಜ್ಞಾನ ಇರುವುದು ಹೃದಯದಲ್ಲಿಯಾ? ಹೌದು. ನೋಡಿ, ಬೈಯುವುದು ಗೊತ್ತಾ? ಏನು ಭಾರೀ ಮಾತಾಡ್ತಾರೆ ಅವರು. ಎದೆ ಒಡೆದ್ರೆ ಎರಡು ಅಕ್ಷರ ಸಿಗೋಲ್ಲ. ಹಾಗಾದರೆ ಎದೆ ಒಡಿಬೇಕಲ್ಲ ಅಕ್ಷರಕ್ಕೆ. ಅಂದರೆ ಏನರ್ಥ? ಅಕ್ಷರಗಳು ಇರುವುದು ಎದೆಯಲ್ಲಿ ಅಂತ ಆಯ್ತಲ್ಲ. ಹಾಗಾದರೆ ಅದಕ್ಕಂದ್ರೆ ಪೂರ್ಣ ಜ್ಞಾನಾತ್ಮನೇ. ಜ್ಞಾನ ತುಂಬಬೇಕೋ, ಜ್ಞಾನ ಬರಬೇಕೋ, ಎದೆಯಲ್ಲಿ ಭಗವಂತನ ರೂಪವನ್ನು, ಜ್ಞಾನವೆಂಬ ರೂಪವನ್ನು ಚಿಂತನೆ ಮಾಡಿ. ಜ್ಞಾನದ ರೂಪ ಮಾತ್ರ ಪೂರ್ಣ ಜ್ಞಾನಾತ್ಮನೇ. ಅದು ಏನು? ಅಲ್ಪ ಸ್ವಲ್ಪ ಜ್ಞಾನ ಅಲ್ಲ, ಪರಿಪೂರ್ಣವಾದ ಜ್ಞಾನ. ಪೂರ್ಣವಾದ ಜ್ಞಾನ ಇರತಕ್ಕಂಥ ಭಗವಂತ ಎನ್ನ ಹೃದಯದಲ್ಲಿದ್ದಾನೆ, ಅವನಿಗೆ ನಮಸ್ಕಾರ. ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ. ಆಮೇಲೆ ತಲೆ, ಶಿರಸ್ಸು. ಆ ಶಿರಸ್ಸಿನಲ್ಲಿ ಭಗವಂತನ ಒಂದು ರೂಪ. ಯಾವುದದು? ಪೂರ್ಣ ಐಶ್ವರ್ಯಾತ್ಮನೇ ಶಿರಸೇ ಸ್ವಾಹ. ದೇವರದ್ದೊಂದು ರೂಪ ತಲೆಯಲ್ಲಿ ಉಂಟು. ಆ ಎಂತಹ ರೂಪ ಅದು ಅಂತಂದರೆ ಒಡೆತನದ ರೂಪ, ಸಮಗ್ರ ಒಡೆತನ ಇರತಕ್ಕಂಥ ರೂಪ. ಎಲ್ಲಿ? ಅದನ್ನು ತಲೆಯಲ್ಲಿ ಚಿಂತನೆ.
ಅದು ಸರಿ ಉಂಟು. ಒಡೆತನದ ಪಿತ್ತ ಏರುವುದು ತಲೆಗೇನೆ ನೋಡಿ, ಅವನ ತಲೆಯಲ್ಲಿ ಭಾರಿ ಉಂಟು. ತಾನು ಊರಿಗೆ ಗುರುಕಾರ ಅಂತ ಹೇಳುವುದು ತಲೆಯಲ್ಲಿ ಭಾರಿ ಉಂಟು ಅಂತ ಹೇಳುವುದು. ಆ ಊರಿನ ಗುರುಕಾರ್ಮ ಹೇಳುವಾಗ ಅವನಿಗೆ ಎದೆಯಲ್ಲಿ ಭಾರಿ ಉಂಟು ತಾನು ಊರಿನ ಗುರುಕಾರ ಅಂತ, ಹಾಗೆಲ್ಲ ಬರುವುದೇ ಇಲ್ಲ. ಅವನಿಗೆ ಭಾರಿ ತಲೆಗೆ ಏರಿದೆ, ತಾನು ಎಂಥದು ನಾಯಕ, ಜನನಾಯಕ, ತಾನು ಮಂತ್ರಿ, ತಾನು ಗಿಂತ್ರಿ ಅಂತ ಹೇಳಿ ನೋಡಿ ಅವನಿಗೆ ಭಾರಿ ತಲೆಗೇರಿ ನೋಡಿ ಹೇಗೆ ಮಾತಾಡ್ತಾನೆ ನೋಡಿ. ಹಾಗಾದರೆ ಭಗವಂತನ ಐಶ್ವರ್ಯ ಒಡೆತನ ಎನ್ನತಕ್ಕಂಥ ರೂಪ ಅದೇ ಒಂದು ರೂಪ. ಆ ರೂಪದಲ್ಲಿ ಇದು ಒಡೆಯತನವುಳ್ಳ ರೂಪ ಅಂತ ಎಲ್ಲಿ ತಲೆಯಲ್ಲಿ ಚಿಂತನೆ ಮಾಡೋಣ. ಅಲ್ಲ ಸ್ವಾಮಿ, ಮೊದಲೇ ತಲೆಗೆ ಏರಿದೆ ಒಡೆತನ, ಮತ್ತೆ ಪುನಃ ಚಿಂತನೆ ಮಾಡಿದರೆ ಅದಕ್ಕಂದ್ರು ಮೊದಲು ತಲೆಗೆ ಏರಿದ್ದು ಕಲಿ, ಈಗ ಅವನನ್ನು ಓಡಿಸಿ ದೇವರನ್ನು ಏರಿಸು ಅಷ್ಟೇ. ಅಹಂಕಾರವಾಗಿ ತಲೆಗೆ ಏರುವುದು ಕಲಿ. ಅವನಿಗೂ ಒಡೆತನ ಇತ್ತಲ್ಲ, ಹಸ್ತಿನಾವತಿ ಅಧಿಪತಿ ಅಂತ ಆಗಿದ್ದಲ್ವ, ಅದು ತಲೆಗೆ ಏರಿದ್ರೆ ಅದು ಪಿತ್ತ ಅಂತ ಆಗುತ್ತೆ. ಅದಕ್ಕೇನು ಮಾಡು, ಅಲ್ಲಿಂದ ಅವನನ್ನು ಎಬ್ಬಿಸು, ಅವನನ್ನು ಎಬ್ಬಿಸಿ ಭಗವಂತನನ್ನು ಅಲ್ಲಿ ಕೂಡಿಸು. ಪೂರ್ಣ ಐಶ್ವರ್ಯಾತ್ಮನೇ ಶಿರಸೆ ಸ್ವಾಹ. ಆಮೇಲೆ ಶಿಖ, ಶಿಖ ಅಂದರೆ ಗೊತ್ತು ತಾನೆ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಶಿಖ ಧಾರಣೆ ಮಾಡುತ್ತಿದ್ದರು. ಈಗಲೂ ಕೂಡ ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ದೋಣಿ ಪ್ರಯಾಗಕ್ಕೆ ವಿಶೇಷವಾಗಿ ಹೋಗಬೇಕು. ಪ್ರಯಾಗದಲ್ಲಿ ನಾವು ಸ್ನಾನ ಮಾಡೋದು ತ್ರಿವೇಣಿ ಸಂಗಮದಲ್ಲಿ. ಬದಿಯಲ್ಲಿ ತ್ರಿವೇಣಿ ಸಂಗಮ ಸಿಗೋಲ್ಲ, ಒಂದು ಬದಿಯಲ್ಲಿ ಯಮುನೆ ಹರಿತಾಳೆ, ಮತ್ತೊಂದು ಬದಿಯಲ್ಲಿ ಗಂಗೆ ಹರಿತಾಳೆ. ಅವರಿಬ್ಬರು ಒಟ್ಟು ಸೇರುವುದು ಮಧ್ಯದಲ್ಲಿ, ಅಲ್ಲೇ ಸರಸ್ವತಿ ತಾನು ಉಗಮವಾಗಿ ಬರ್ತಾಳೆ. ನಿಜವಾಗಿಯೂ ಕೂಡ ಒಂದು ಶಾಸ್ತ್ರಕಾರರು ಏನು ಕಂಡು ಹುಡುಕಿದ್ದಾರೆ. ಯದ್ಯಪಿ ನಮಗೆ ಸರಸ್ವತಿ ನದಿ ಸಿಗೋದಿಲ್ಲಲ್ಲ, ನೋಡಲಿಕ್ಕೆ ಸಿಗೋದಿಲ್ಲಲ್ಲ, ಆದರೆ ಅಲ್ಲಿ ನಿಂತರೆ ಮಾತ್ರ ಆ ಎರಡು ನದಿಗಳು ನಮಗೆ ಕಣ್ಣೇ ಕಾಣಿಸೋದು. ಎರಡು ನದಿಗಳು ಒಟ್ಟು ಸೇರತಕ್ಕಂಥ ಜಾಗದಲ್ಲಿ ನಾವು ನಿಂತರೆ, ಕೆಳಗಡೆ ನೀರಿನಲ್ಲಿ ನಿಂತರೆ ನಮ್ಮ ಕಾಲ ಅಡಿ ಮಾತ್ರ ತಣ್ಣಗೆ ಕಾಣುತ್ತೆ, ಮೇಲೆ ಬಿಸಿಯಂತೆ ಕಾಣುತ್ತೆ. ಯಾರದು? ಸರಸ್ವತಿ ತಾನು ಹರಿತಾ ಇದ್ದಾಳೆ. ಹಾಗಾದರೆ ಗಂಗಾ ಯಮುನಾ ಸರಸ್ವತಿ ಅಂತ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಹೋಗಬೇಕಾದ್ರೆ ದೋಣಿ ಮೂಲಕ ಹೋಗಬೇಕು. ದೋಣಿ ದಾಟಿಸೋರು ಯಾರೋ ಗೊತ್ತಾ? ಒಳ್ಳೆಯ ಶಿಖ ಇಟ್ಟುಕೊಂಡಿದ್ದ. ಯಾರವರು? ನೀವು ಬ್ರಾಹ್ಮಣರು ಅಂತ ಹೇಳಬೇಡಿ, ಮತ್ತೆ ಎಲ್ಲ ಬ್ರಾಹ್ಮಣೇತರರು. ಅವರಲ್ಲಿ ಚೆನ್ನಾಗಿ ಶಿಖ ಉಂಟು, ಹಿಂದಿನ ಕಾಲದಿಂದ ನಡ್ಕೊಂಡು ಬಂದ, ಈಗಲೂ ಶಿಖ ಇಟ್ಟುಕೊಂಡಿದ್ದಾರೆ. ನಮ್ಮಲ್ಲಿ ತಿರುಪತಿಗೆ ಹೋಗ್ತಾರೆ, ಕೊಡ್ಲಿ ತಿಮ್ಮಪ್ಪನಿಗೆ ತಲೆ, ನಾನೇನು ಬೇಡ ಅಂತ ಹೇಳೋ ಅಲ್ಲ, ಇರುವುದೇ ನಮಗೆ ತಲೆ ಸ್ವಲ್ಪ, ಇದ್ದ ತಲೆಯನ್ನು ಕೊಟ್ಟ ಪೂರ ಬಂದುಬಿಟ್ಟು. ತಲೆ ಕೊಡುವಾಗ ಹೇಗೆ ಕೊಡ್ತೇವೆ ಗೊತ್ತಾ? ನಾವು ಪೂರ ಸ್ವಲ್ಪನೂ ಇಲ್ಲ, ತಲೆ ಕೂದಲೆ ಒಳಗಿನಿಂದಂತೂ ಇಲ್ಲವೇ ಇಲ್ಲಲ್ಲ, ಹೊರಗಿನಿಂದಲೂ ಪೂರ ಇದ್ದದ್ದನ್ನು ಪೂರ ತಿಮ್ಮಪ್ಪನಿಗೆ ಕೊಟ್ಟು. ತಪ್ಪು ಅಂತಂದರು ಶಾಸ್ತ್ರಕಾರರು. ಮತ್ತೆ ಸ್ವಲ್ಪ ಆದರೂ ಶಿಖ ಇಡಬೇಕು. ನೀನು ಪೂರ ತೆಗೆಯೋದಕ್ಕೆ ಅಡ್ಡಿಲ್ಲ, ತಿಮ್ಮಪ್ಪನ ಬಳಿಗೆ ಹೋಗಿ ಪೂರ ತೆಗೆದ್ರೆ ಇದನ್ನು ಉಟ್ಟುಕೊಂಡು ಬರಬೇಕು. ಹೆಂಡತಿ ಬಡದಾಳು ಪಕ್ಕದಲ್ಲಿದ್ದ, ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡೇ ಹೋಗಿರ್ತೇನೆ, ಪೂರ ತೆಗೆಯೋದು ಸನ್ಯಾಸಿಗಳು ಮಾತ್ರ ಅಂತಂದರು. ಹಾಗಾದರೆ ತಿಮ್ಮಪ್ಪನಿಗೆ ತಲೆ ಕೊಡತಕ್ಕಂಥ ನಮ್ಮ ಮಂದಿ, ತಲೆ ಕೂದಲು ಒಪ್ಪಿಸ್ತಕ್ಕಂಥ ನಮ್ಮ ಮಂದಿ ಸ್ವಲ್ಪ ಆದರೂ ಶಿಖ ಇಡಬೇಕು. ಆ ಶಿಖ ಇಲ್ಲದಕ್ಕೇನೆ ಜ್ಞಾನ ಪ್ರಭೆ ಇಲ್ಲ ಅಂದರ್ಥ, ಪ್ರಭಾನೇ ಇಲ್ಲ. ಪೂರ್ಣ ಪ್ರಭಾತ್ಮನೆ ಶಿಖಾಯೈವೋ ಷಟ್. ಪ್ರಭಾ, ಪ್ರಭಾವಳಿ ಗೊತ್ತಾ? ಪ್ರಭಾವಳಿ ಎಲ್ಲಿರೋದು ಹೇಳಿ? ಪ್ರತಿಯೊಂದು ದೇವರಿಗೊಂದು ಪ್ರಭಾವಳಿ ಅಂತಿರುತ್ತಲ್ಲ, ಎಲ್ಲಿ? ಹಿಂಬದಿಯಲ್ಲಿ ಎಲ್ವೋ, ಅಂದರೆ ತಲೆಯ ಸುತ್ತ ತಾನೇ ಆ ಪ್ರಭಾವಳಿ ಅಂತಿರುವುದು. ಆದ್ದರಿಂದ ಭಗವಂತನ ಒಂದು ರೂಪ, ಆ ರೂಪ ಏನು ಅಂತಂದರೆ ಪ್ರಭಾತ್ಮಕ ರೂಪ, ಒಳ್ಳೆಯ ಪ್ರಕಾಶಮಯವಾಗಿರತಕ್ಕಂತಹ ರೂಪ. ಆ ರೂಪದ ಚಿಂತನೆ ಶಿಖಾದಲ್ಲಿ, ಪೂರ್ಣ ಪ್ರಭಾತ್ಮನೇ ಶಿಖಾಯೈ ವೌಷಟ್. ಆಯ್ತಾ? ಆಮೇಲೆ ಇನ್ನೊಂದು ರೂಪ ಉಂಟು, ನಮಗೆ ರಕ್ಷಣೆಗೆ ಇರತಕ್ಕಂಥ ರೂಪ. ಎಲ್ಲಿ? ಎರಡು ತೋಳುಗಳಲ್ಲಿ ನಮ್ಮ ರಕ್ಷಣೆಗಿರತಕ್ಕಂಥ ರೂಪ. ಆ ರೂಪದ ಹೆಸರು ಪೂರ್ಣ ಆನಂದಾತ್ಮನೇ ಕವಚಾಯ ಹುಂ. ಆನಂದಾತ್ಮಕವಾಗಿರತಕ್ಕಂಥ ಅದೊಂದು ರೂಪ. ಆ ರೂಪದಲ್ಲಿ ಇರುವುದೇ ಆನಂದ. ಆ ರೂಪದಲ್ಲಿ ನಾವು ಮೆಲುಕು ಆನಂದವನ್ನೇ ಆ ರೂಪದಲ್ಲಿ ನಾವು ಮೆಲುಕು ಹಾಕಬೇಕು. ಪೂರ್ಣ ಆನಂದಾತ್ಮನೇ ಏನದು ಕವಚ ಗೊತ್ತಲ್ಲ, ಕವಚ ಅಂದ್ರೇನು ಅಂತ ಗೊತ್ತಲ್ಲ. ಭಗವಂತನ ಆನಂದಾತ್ಮಕವಾದ ರೂಪವನ್ನು ನಮ್ಮ ಎರಡು ಕೈಗಳಲ್ಲಿ ಚಿಂತನೆ ಮಾಡಿದರೆ ಆ ಕೈ ನಮಗೆ ಇಡೀ ದೇಹಕ್ಕೆ ಆ ರೂಪ ಕವಚವಾಗಿ ನಿಲ್ಲುತ್ತೆ, ನಮಗೆ ದುಃಖಗಳು ಬಾರದಂತೆ ನೋಡಿಕೊಳ್ಳುತ್ತೆ, ಕವಚದ ಸ್ಥಾನದಲ್ಲಿ ನಿಲ್ಲುತ್ತೆ. ಆದ್ದರಿಂದ ಪೂರ್ಣ ಆನಂದಾತ್ಮನೇ ಕವಚಾಯು. ಆಮೇಲೆ ಪೂರ್ಣ ತೇಜ ಆತ್ಮನೇ ನೇತ್ರಾಭ್ಯಾಂ ವಶಟ್. ಇನ್ನು ಭಗವಂತನ ಒಂದು ರೂಪ, ಏನದು ರೂಪ? ಅದು ತೇಜಸ್,
ತೇಜಸ್ಸು ಕಾಣುವುದು ಕಣ್ಣಲ್ಲೇ ಅಲ್ವೋ? ಒಬ್ಬ ವ್ಯಕ್ತಿಯ ಕಣ್ಣನ್ನು ನೋಡಿಯೇ ಏನು ತೇಜಸ್ಸು ಅಂತ ನಾವು ಹೇಳ್ತೇವಲ್ಲ, ಆ ಪ್ರಕಾಶ, ಆ ಬೆಳಕು, ಆ ತೇಜಸ್ಸು ಯಾವುದರ ನೋಡಿ, ಪ್ರಭೆ ಎನ್ನುವುದು ಬೇರೆ, ತೇಜಸ್ ಎನ್ನುವುದು ಬೇರೆ. ಪ್ರಭೆ ಅದು ಸುತ್ತ ನಮಗೆ ಕಾಣಿಸ್ತಕ್ಕಂಥದ್ದು, ಕಾಣಿಸುವ ರೀತಿಯಲ್ಲಿ ಸೂರ್ಯನ ಪ್ರಭೆ ಅಂತೇವೆ. ತೇಜಸ್ಸು ಅದು ಕಾಣಿಸ್ತಕ್ಕದ್ದಲ್ಲ, ಅದು ಬೆಳಕಿನ ರೂಪದಲ್ಲಿ ಹೊರಗೆ ಬರತಕ್ಕಂಥದ್ದಲ್ಲ. ನಮಗೇನೋ ಆ ವ್ಯಕ್ತಿಯ ಮುಖವನ್ನೇ ನೋಡಿದಾಗ ಅಬ್ಬಾ ಏನು ತೇಜಸ್ಸಪ್ಪ ಅಂತಂದು ಬಿಡ್ತೇವೆ. ಅಲ್ಲಿ ಪ್ರಕಾಶ ಏನು ಹೊರಡ್ತಾ ಇಲ್ಲ. ಇದು ಒಂದು ಭಗವಂತನ ರೂಪ. ಇದನ್ನೇನು ಅಂತ ಕರೆದ್ರು? ತೇಜೋ ರೂಪ ಅಂತ ಕರೆದ್ರು. ಎಲ್ಲಿ ಚಿಂತನೆ ಮಾಡಬೇಕು? ಕಣ್ಣಲ್ಲಿ ಚಿಂತನೆ ಮಾಡಬೇಕು. ಪೂರ್ಣ ತೇಜ ಆತ್ಮನೇ ತೇಜಸ್ ಎಂಬ ಸ್ವರೂಪದಲ್ಲಿರತಕ್ಕಂಥ ಭಗವಂತ ಎರಡು ಕಣ್ಣುಗಳಲ್ಲಿದ್ದಾನೆ. ಆಯ್ತಾ? ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ, ಪೂರ್ಣ ಐಶ್ವರ್ಯಾತ್ಮನೇ ರಸೇ ಸ್ವಾಹ, ಪೂರ್ಣ ಪ್ರಭಾತ್ಮನೇ ಶಿಖಾಯಿ ವೋಷಟ್, ಪೂರ್ಣ ಆನಂದಾತ್ಮನೇ ಕವಚಾಯ ಹುಂ, ಪೂರ್ಣ ತೇಜ ಆತ್ಮನೇ ನೇತ್ರಾಭ್ಯಾಂ ವೋಷಟ್, ಪೂರ್ಣ ಶಕ್ತ್ಯಾತ್ಮನೇ ಅಸ್ತ್ರಾಯಪಟ. ಕೊನೆಯ ರೂಪ ಪೂರ್ಣ ಶಕ್ತಿ ರೂಪವಾದ್ದು. ಮೊನ್ನೆ ಆರಂಭದಿಂದ ಹೇಳ್ತಾ ಬಂದಿದ್ದೇವಲ್ಲ, ಶಕ್ತಿ 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 ಅಂತ. ಭಗವಂತನ ಶಕ್ತಿ ಎಲ್ಲಿದೆ? ಆನಂದ ರೂಪ ಎಲ್ಲಿದೆ? ಹೀಗೆ ಕವಚಾಯ ಅಂತ ಎರಡು ತೋಳುಗಳನ್ನು ಮುಟ್ಟಿಕೊಂಡೆವು. ಅಂದರೆ ನಮ್ಮ ಮುಂಭಾಗದಲ್ಲಿ ಭಗವಂತನ ಆನಂದಾತ್ಮಕವಾಗಿರತಕ್ಕಂಥ ರೂಪ ಉಂಟು ಅಂತ ಮೆಲುಕು ಹಾಕ್ಕೊಳ್ಳೋದು. ಶಕ್ತಿ ಅನ್ನತಕ್ಕಂಥ ರೂಪ ಎಲ್ಲಿಂಟು ಅಂತಂದರೆ ಸುತ್ತಮುತ್ತ ಆಚೆ ಈಚೆ. ಆದ್ದರಿಂದ ಏನು ಮಾಡ್ತೇವೆ? ಹೀಗೆ ಕೈಯಲ್ಲಿ ಶಬ್ದ ಮಾಡಿಕೊಂಡು ಅಸ್ತ್ರಾಯಪಟ್ಟು ಅಂತಂದಾಗ ದಿಗ್ಬಂಧದಂತೆ ಆಯಿತು ನಮಗೆ. ಆ ಶಕ್ತಿ ಅನ್ನತಕ್ಕಂಥ ಭಗವಂತನ ಒಂದು ರೂಪ, ಶಕ್ತಿಯಿಂದ ಶನ್ವ ಶಬ್ದದಿಂದ ಕರೆಸಲ್ಪಡತಕ್ಕಂಥ ಭಗವಂತನ ರೂಪ ನಮಗೆ ದಿಗ್ಬಂಧವಾಗಿ ಉಂಟು. ಇನ್ನು ಮತ್ತೆ ಜಪ ಶುರು ಮಾಡು. ಹೀಗೆ ಮಾಡಿಕೊಂಡು ದೇವರನ್ನು ಮನಸ್ಸಿನಲ್ಲಿ ಮೆಲುಕು, ಇದು ಆರು ಭಗವಂತನ ರೂಪ. ಇದನ್ನು ಏನು ಅಂತ ಕರೆದ್ರು? ಭಗ ಎನ್ನುವ ಶಬ್ದದಿಂದ ಕರೆದ್ರು. ಹಿರಿಯರು ಒಂದು ಮಾತು ಹೇಳಿದ್ದುಂಟು, ನಮ್ಮಲ್ಲಿ ಒಂದೊಂದು ಮಂತ್ರ ಜಪಕ್ಕೆ ಒಂದೊಂದು ರೀತಿ, ಇದನ್ನು ಅಂಗನ್ಯಾಸ ಅಂತ ಕರೀತೇವೆ. ಅಂಗ ಅಂದರೆ ಅವಯವಗಳು, ನ್ಯಾಸ ಅಂದರೆ ಇಡುವುದು. ಭಗವಂತನ ರೂಪಗಳನ್ನು ನಮ್ಮ ಅಂಗಗಳಲ್ಲಿ ಇಡುವುದಕ್ಕೆ ಅಂಗನ್ಯಾಸ ಅಂತ ಹೆಸರು. ಋಷಿ ಛಂದಸ್ಸು, ಅಂಗನ್ಯಾಸ, ಧ್ಯಾನ, ಜಪ ಅಂತ ಕ್ರಮ. ಆದರೆ ಅಂಗನ್ಯಾಸ ಮಾಡುವಾಗ ಆರು ಅಂಗಗಳಲ್ಲಿ ಭಗವಂತನ ಆರು ರೂಪಗಳು, ಇದನ್ನು ಭಗ ಎನ್ನತಕ್ಕಂಥ ಶಬ್ದದಿಂದ ಶಾಸ್ತ್ರಕಾರರು ಕರೆದಿದ್ದಾರೆ. ಆದ್ದರಿಂದಲೇ ಸಮವರುದ್ಧ ಸಮಸ್ತ ಭಗ, ಆತ್ಮನ ಸಮವರುದ್ಧ ಸಮಸ್ತ ಭಗ, ಆತ್ಮನ ಅನಪಗತ ಪೂರ್ಣ ಐಶ್ವರ್ಯಾದಿ ಭಗ. ಅನಪಗತ, ಹೇ ಭಗವನ್, ಎಲೋ ಭಗವಂತನೇ, ನಿನ್ನ ಆರು ಗುಣಗಳುಂಟಲ್ಲ, ಆರು ರೂಪಗಳು ಉಂಟಲ್ಲ, ಇದು ಎಂದಾದರೂ ನಿನ್ನಿಂದ ದೂರ ಆದದ್ದು ಅಂತ ಉಂಟ? ಅಪಗತ ಅನಪಗತ ಸಮವರುದ್ಧ, ಸಮವೃದ್ಧ ಶಬ್ದಕ್ಕೆ ಅನಪಗತ, ನಿನ್ನನ್ನು ಬಿಟ್ಟು ಆ ಗುಣಗಳು ಹೋಗುವುದು. ನಮ್ಮಲ್ಲಿ ಆದರೂ ನಮ್ಮನ್ನು ಬಿಟ್ಟು ಗುಣಗಳು ಹೋಗ್ತಾವಲ್ಲ. ಈಗ ಒಂದು ಕ್ಷಣದಲ್ಲಿ ನೆಮ್ಮದಿ ಇದ್ರೆ ಮುಂದೊಂದು ಕ್ಷಣದಲ್ಲಿ ಇಲ್ಲ ಅಲ್ಲ. ಈಗ ಒಂದು ಕ್ಷಣದಲ್ಲಿ ಏನೋ ಶಕ್ತಿ, ಒಳ್ಳೆಯ ಉತ್ಸಾಹ ಬಂತು, ಹುರುಪು ಬಂತು, ಮುಂದೊಂದು ಕ್ಷಣದಲ್ಲಿ ಇಲ್ಲ. ಪೂರಾ ಕುಗ್ಗಿ ಹೋದೆವಲ್ಲ. ನಮ್ಮಲ್ಲಿ ಗುಣಗಳು ಬರ್ತದೆ ಹೋಗ್ತದೆ. ಆದರೆ ಭಗವಂತ, ಹೇ ನಾರಾಯಣ, ನಿನ್ನಲ್ಲಿ ಅನಪಗತ, ಎಂದೂ ನಿನ್ನನ್ನು ಬಿಟ್ಟು ಹೋಗದೇ ಇರತಕ್ಕಂತಹ ಭಗ, ಆರು ರೀತಿಯ ಗುಣಗಳು ಉಳ್ಳವ ನೀನು. ಆವಾಗ ವೇದಗಳಲ್ಲಿ, ವೇದಗಳು ಹೀಗೆ ದೇವರನ್ನು ಹೊಗಳ್ತಾ ಇರಬೇಕಾದ್ರೆ ಯಾರೋ ಮೆಲ್ಲ ಕೇಳಿದ್ರಂತೆ. ಏನು ಅಂತ? ಅದು ಹೇಗಾಯಿತದು? ಯಾರಿಂದ ಆಯಿತು? ದೇವರಲ್ಲಿ ಗುಣಗಳು ಹೋಗದಂತೆ ಯಾರು ನೋಡಿಕೊಂಡ್ರು? ಯಾರು ಜವಾಬ್ದಾರಿ ತಗೊಂಡ್ರು? ಈಗ ನಾನೇನು ಓದಿರ್ತೇನೆ, ಏನು ಅಧ್ಯಯನ ಮಾಡಿರ್ತೇನೆ, ನಾನು ಮಾಡಿದ ಅಧ್ಯಯನ ನನಗೆ ಮರೀಬಾರದು ಅಂತ ನೋಡಿಕೊಳ್ಳಿಕ್ಕೆ ನಮ್ಮ ಹಿರಿಯರಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ಅವರು ಪ್ರತಿ ಕ್ಷಣದಲ್ಲಿ ಎಚ್ಚರಿಕೆ ಮಾಡಿ, ಆ ಓದು ಓದು, ಮರಿಬೇಡ ಮರಿಬೇಡ ಅಂತ ಹೇಳುವ ಮೂಲಕ ನಾನು ಓದಿದ್ದನ್ನು ನನಗೇನು ತಿಳುವಳಿಕೆ ಬಂದಿದೆ, ಆ ತಿಳುವಳಿಕೆ ನನ್ನಲ್ಲಿರುವಂತೆ ಮಾಡ್ತಾರಲ್ವೋ, ಅದೇ ರೀತಿಯಲ್ಲಿ ದೇವರಲ್ಲಿ ಇಂತಹ ತಿಳುವಳಿಕೆ ಉಂಟಲ್ಲ, ಈ ತಿಳುವಳಿಕೆ ದೇವರಿಂದ ಎಂದು ಹೋಗುವುದಿಲ್ಲಲ್ಲ. ಇಲ್ಲ, ಹೋಗದಂತೆ ಮಾಡಿದವರು ಯಾರು ಅಂತ ಒಂದು ಪ್ರಶ್ನೆ ಬಂತು. ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಯಾರೂ ಇಲ್ಲ. ಈಗಿನ ಕಾಲದಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ನಮಗೆ ಪ್ರಶ್ನೆ ಬರುತ್ತೆ ಅಂತ ವೇದ ಆಗಲೇ ಉತ್ತರ ಕೊಟ್ಟು ಬಿಡ್ತು. ಅದಕ್ಕೆ ವೇದ ಹೇಳುತ್ತೆ, ಆತ್ಮನ ಅಂತಂದು, ಆತ್ಮನ ಅಂತಂದರೆ ತನ್ನ ಇಚ್ಛೆಯಿಂದ ಅಂತಂದು, ಸ್ವಾತಂತ್ರ್ಯಣ ಅಂತಂದರು. ದೇವರಲ್ಲಿದ್ದಂಥ ಗುಣಗಳು ಹೋಗು ಬಾ ಅಂತ ಹೇಳಲಿಕ್ಕೆ ಯಾರೂ ಇಲ್ಲ. ಮತ್ತೆ
ದೇವರು ಸ್ವತಂತ್ರ. ಆದರೆ ಸ್ವಾತಂತ್ರ್ಯ ಇದ್ದದ್ದಕ್ಕೆ, ನಿನ್ನಲ್ಲಿ ಸ್ವಾತಂತ್ರ್ಯ ಇದ್ದದ್ದಕ್ಕೆ, ಯತ್ ಆತ್ಮನ, ಯಾವ ಕಾರಣದಿಂದ ಆತ್ಮನ ಸ್ವಾತಂತ್ರ್ಯನ ತನ್ನಿಂದಲೇ ತನ್ನ ಸಾಮರ್ಥ್ಯದಿಂದಲೇ ಇಂತಹ ಆರು ಗುಣಗಳನ್ನು ಆರು ರೂಪಗಳನ್ನು ತನ್ನಲ್ಲಿ ತುಂಬಿಸಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ವ್ಯಕ್ತಿ ತ್ವಂ ಅಸಿ, ಅಂಥವನು ನೀನು ಆಗಿದ್ದಿ. ಹೇ ಭಗವನ್, ಇದರಿಂದ ಏನಾಯಿತು? ಯಾಕೆ ಇದನ್ನು ಹೇಳಬೇಕಿತ್ತು? ವೇದ ಈ ರೀತಿ ಹೇಳುವ ಉದ್ದೇಶ ಏನು? ಅತಃ ತ್ವದಾಭಾಸಹಸ್ಯ ಜೀವಸ್ಯ ಪ್ರಕೃತಿ ಗೃಹೀತತ್ವ ದೇವ ನ ಐಶ್ವರ್ಯಾದಯ ಪ್ರಕಾಶಂತೆ. ಏನಾಯಿತು ಇದರಿಂದ? ವೇದ ಯಾಕೆ ಹೀಗೆ ಹೇಳಿತು ದೇವರನ್ನು ಕುರಿತು ಅಂತಂದರೆ, ದೇವರಿಗಾಗಿ ಹೇಳಿದ್ದಲ್ಲ, ನಮಗಾಗಿ ಹೇಳಿದ್ದು. ಏನು ನಮಗಾಗಿ ಹೇಳಿದ್ದು? ಇಷ್ಟ ತನಕ ನೋಡಿಕೊಂಡು ಬಂದೆವಲ್ಲ ಏನು ಅಂತ, ಜೀವನಲ್ಲಿ ಸ್ವಂತವಾಗಿರತಕ್ಕಂತಹ ಜ್ಞಾನ ಆನಂದಾದಿ ಗುಣಗಳನ್ನು ಉಣ್ಲಿಕ್ಕೆ ಈ ಇಬ್ಬರು ಪ್ರಕೃತಿಗಳು ಬಿಡುವುದಿಲ್ಲ ಅಂತಂದೆವಲ್ಲ, ಒಳಗಿನಿಂದ ಉಂಟು ಅಂತ ಹೇಳಿದೆವಲ್ಲ, ಉಂಟ ಅಂತ ಯಾರೋ ಕೇಳಿದ್ದಕ್ಕೆ ಈ ರೀತಿ ಹೇಳಿದ್ದು. ಉಂಟ ಜೀವನಲ್ಲಿ ಆ ಜ್ಞಾನಾನಂದಾದಿ ಗುಣಗಳು ಜೀವನಲ್ಲಿ ಉಂಟ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ ಕೊಟ್ಟಿತು ವೇದ, ಉಂಟು ಅಂತ. ಜೀವನಲ್ಲಿ ಉಂಟು, ಜೀವನ ಸ್ವರೂಪದಲ್ಲಿ ಉಂಟು. ಹೇಗೆ ಗೊತ್ತಾಯಿತು? ದೇವರನ್ನು ನೋಡಿ, ಅದರಿಂದ ಗೊತ್ತಾಗುತ್ತೆ ದೇವರು ಹೇಗಿದ್ದಾನೆ. ಇಂಥ ಪೂರ್ಣ ಐಶ್ವರ್ಯಾದಿ ಆರು ಗುಣಗಳು ಉಳ್ಳವನಲ್ವೋ ದೇವರು? ಯಾವಾಗ ಉಳ್ಳವ? ಯಾವಾಗಲೂ ಉಳ್ಳವ ಅಲ್ವೋ? ಸದಾಕಾಲದಲ್ಲಿ ಆರು ಗುಣಗಳುಂಟಲ್ಲ, ಆ ದೇವನಿಗೆ ಈ ಜೀವ ಪ್ರತಿಬಿಂಬ. ಹೌದಾ? ದೇವರು ಬಿಂಬ ಅಲ್ವೋ, ನಾವು ಪ್ರತಿಬಿಂಬ ಅಲ್ವೋ? ನಿತ್ಯ ನಾವು ಚಿಂತನೆ ಮಾಡ್ತೇವಲ್ಲ ಬೆಳಿಗ್ಗೆದ್ದು, ಅದೇ ಧ್ಯಾನ ಶ್ಲೋಕದಲ್ಲಿ ಅದೂ ಒಂದು ಸೇರಿದಲ್ವೋ, ಬಿಂಬೋಸಿ ಪ್ರತಿಬಿಂಬೋಸ್ಮಿ. ನೀನು ಕುಣಿದಂತೆ ನಾನು ಕುಣಿವೆನು, ಅಲ್ಲಿ ಇಲ್ಲದಿದ್ರೆ ಜಡವನಿಕೆಯ ಗೊಂಬೆ. ಏನು ಇದೊಂದು ಜಡ ವನಕೆ, ಇದೊಂದು ಕಟ್ಟಿಗೆಯ ಗೊಂಬೆ ಅಷ್ಟೆ. ಆದರೂ ಈ ಗೊಂಬೆಯಲ್ಲಿ ನಡಿಗೆ ಉಂಟಾಗಿದೆ, ಗೊಂಬೆಯಲ್ಲಿ ಚಟುವಟಿಕೆ ಉಂಟಾಗಿದೆ. ಯಾರು? ಸೂತ್ರಧಾರಿಯಲ್ಲಿ ಕೂತಿದ್ದಾನೆ. ಸೂತ್ರ ಕಾಣಿಸೋಲ್ಲ, ಗೊಂಬೆ ಕುಣಿಯುವುದು ಮಾತ್ರ ಕಾಣಿಸುತ್ತೆ. ಸೂತ್ರಧಾರಿ ಕಾಣಿಸೋಲ್ಲ, ಹಗ್ಗ ಹಿಡಿದವನು ಕಾಣಿಸೋಲ್ಲ, ಹಗ್ಗನೂ ಕಾಣಿಸೋಲ್ಲ, ಮತ್ತೆ ಯಾವುದು ಕಾಣಿಸ್ತದೆ? ಗೊಂಬೆ ಮಾತ್ರ ಕಾಣಿಸ್ತದೆ. ಗೊಂಬೆಗಳು ಮಾತ್ರ ಕಾಣಿಸ್ತವೆ, ಬರ್ತಾವೆ, ಕೂಡ್ತಾವೆ, ಸ್ವಲ್ಪ ಮಾತಾಡ್ತಾವೆ, ಹೋಗ್ತಾವೆ, ಪುನಃ ಯಾರನ್ನು ಕರ್ಕೊಂಡು ಬರ್ತಾವೆ, ಕೂಡ್ತಾವೆ, ಅಲ್ಲಿ ಕೂಡ್ತಾವೆ, ಇಲ್ಲಿ ಕೂಡ್ತಾವೆ, ಇಲ್ಲಿ ಆಗುವುದಂತ ಇಲ್ಲಿ ಎದ್ದುಕೊಂಡು ಹೋಗ್ತಾವೆ. ಯಾವುದಕ್ಕೆ ಬಂದದ್ದೋ ಏನೋ ಇವುಗಳು. ಹಾಗಾದರೆ ಇವುಗಳು ಕುಣಿಯುವುದು ಮಾತ್ರ ಕಾಣುತ್ತಲ್ಲ, ಬೇಕಾದ್ರೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾವೆ. ಹಾಗಾದರೆ ಇದೆಲ್ಲ ಕಾಣಿಸ್ತದಲ್ಲ, ಇದು ಮಾತ್ರ ಕಾಣಿಸ್ತದೆ. ಇದರ ಹಿಂದೆ ಸೂತ್ರನೂ ಕಾಣಿಸೋಲ್ಲ, ಸೂತ್ರಧಾರಿಯೂ ಕಾಣಿಸೋಲ್ಲ. ಹಾಗಾದರೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ, ನೀನು ಬಿಂಬನಾಗಿದ್ದಿ, ನಾನು ಪ್ರತಿಬಿಂಬನಾಗಿದ್ದೇನೆ. ಪ್ರತಿಬಿಂಬದಲ್ಲಿ ಏನು ಬರುತ್ತೆ ಅಂದರೆ, ಬಿಂಬದಲ್ಲಿ ಏನು ಉಂಟೋ ಅದು ಪ್ರತಿಬಿಂಬದಲ್ಲಿ ಬರುತ್ತೆ. ಬಿಂಬನಾದ ಭಗವಂತನಲ್ಲಿ ಜ್ಞಾನ ಐಶ್ವರ್ಯಾದಿ ಆರು ಗುಣಗಳು ನಿರಂತರವಾಗಿ ಉಂಟು ಅಂತಂದ ಮೇಲೆ ಅವನಿಗೆ ಪ್ರತಿಬಿಂಬನಾಗಿರತಕ್ಕಂತಹ ಜೀವನದಲ್ಲಿಯೂ ಕೂಡ ಇಂತಹ ಜ್ಞಾನಾನಂದಾದಿ ಗುಣಗಳು ಶಾಶ್ವತವಾಗಿ ಇವೆ. ಆದರೂ ನಮಗೆ ನಮ್ಮ ಆನಂದ ಜ್ಞಾನಗಳು ಅನುಭವಕ್ಕೆ ಬರ್ತಾ ಇಲ್ಲ, ಅಂದರೆ ಎರಡು ಪ್ರಕೃತಿಗಳು ತಡೆ ಮಾಡಿದ್ದಾವೆ ಅಂತ ಅರ್ಥ. ತ್ವದಾಭಾಸಸ್ಯ ಜೀವಸ್ಯ, ಎಲೋ ಭಗವಂತನೇ ನಿನಗೆ ಪ್ರತಿಬಿಂಬನಾಗಿರತಕ್ಕಂತಹ ಜೀವ. ಆದ್ರಿಂದಲೇ ಹಿರಿಯರೊಂದು ಮಾತು ಹೇಳಿದರು. ಏನು ಅಂತ? ಆಚಾರ್ಯ ಮಧ್ವರೊಂದು ಮಾತು ಹೇಳಿದರು, ನಮಗಂತೂ ಆ ಬಿಂಬ ಸಿಗೋ ಅಲ್ಲ ಅಲ್ವೋ, ಕೊನೆಗೆ ಪ್ರತಿಬಿಂಬದ್ದಾದರೂ ಸೇವೆ ಮಾಡು ಅಂತಂದರು. ನಾನಾ ಜನಸ್ಯ ಶುಶ್ರೂಷ ಅಂತಂದರು ಆಚಾರ್ಯ ಮಧ್ವರು, ಪ್ರತಿಬಿಂಬದ ಸೇವೆ ಮಾಡು. ಫಲಿತಾಂಶ ಏನಾಗುತ್ತೆ? ಪ್ರತಿಬಿಂಬದ ಸೇವೆ ಮಾಡಿದಾಗ ಪ್ರತಿಬಿಂಬದ ತುಟಿಯಲ್ಲಿ ನಗು ಬರುತ್ತಲ್ಲ, ಪ್ರತಿಬಿಂಬ ನಕ್ಕಿದೆ ಅಂತಂದರೆ ಬಿಂಬ ನಗಬೇಕು ಅಂತ ಅರ್ಥ ಅಲ್ವೋ. ನಾವು ತೆಂಗಿನಕಾಯಿ ಅದು ಇದು ಅಂತ ಹಿಡ್ಕೊಂಡು ಗುಡಿಯೊಳಗೆ ಹೋಗಿ ಅಲ್ಲಿ ಕಾಯಿ ಒಡಿಸಿ ಆ ದೇವರಿಗೆ ಕಾಯಿ ಮುಟ್ಟಿತೋ ಅಥವಾ ಪೂಜಾರಿಗಳಿಗೆ ಮುಟ್ಟಿತೋ ಯಾರಿಗೆ ಮುಟ್ಟಿತು ಅಂತಲೇ ಗೊತ್ತಾಗೋದಿಲ್ಲ. ನಾವು ಕೊಟ್ಟ ಕಾಯಿಯಿಂದ ದೇವರ ಹೊಟ್ಟೆ ತುಂಬಿತೋ, ದೇವರಿಗೆ ನಗು ಬಂತೋ, ಎಂಥದ್ದೂ ಗೊತ್ತಾಗೋಲ್ಲ. ಅದಕ್ಕೇನು ಮಾಡೋಣ? ಅಲ್ಲಿ ಒಡಿಯೋಣ. ದೇವರು ನಕ್ಕಿದ ಅಂತ ಗೊತ್ತಾಗೋದು ಯಾವಾಗ ಅಂತಂದರೆ, ಕಾಯಿ ಒಡೆದ ಮೇಲೆ ಕಾಯಿಯನ್ನೋ ಹಣ್ಣನ್ನೋ ಅಲ್ಲಿ ಯಾರಾದರೂ ಅಕ್ಕಪಕ್ಕದಲ್ಲಿ ಅವರಿಗೆ ಕೊಟ್ಟರೆ, ಹಸಿದವರಿಗೆ ಕೊಟ್ಟರೆ, ಅವರು ತಿಂದಾಗ ಅವರ ಮುಖದಲ್ಲಿ ನಗು ಬಂದಾಗ, ಹೋ ಬಿಂಬ ನಕ್ಕಿತು. ಇನ್ನು ಕೇಳಬೇಡಿ ಏನು ಅಂತ, ಸ್ವಾಮಿ ಏನು ಎಲ್ಲರೂ ಕೂಡ ದೇವರ ಪ್ರತಿಬಿಂಬ ಅಲ್ವೋ? ಹೌದು. ದುರ್ಯೋಧನನು ಪ್ರತಿಬಿಂಬ ಅಲ್ವೋ? ಹೌದು.
ನೀವು ಇಷ್ಟ ತನಕ ಏನು ಯಾರು ಎರಡು ಪ್ರಕೃತಿಗಳು ಯಾರಿಗೆ ಇದ್ದಾರೆ ಅಂತ ಹೇಳಿದ್ದು, ಮೋಕ್ಷೋಪಯೋಗಿ ಜೀವರಲ್ಲಿ ಮಾತ್ರ ಇದ್ದಾರೆ ಅಂತ ಹೇಳಿದ್ದು. ಅಂದರೆ ಆ ಮೋಕ್ಷೋಪಯೋಗಿ ಜೀವರ ಸ್ವರೂಪದಲ್ಲಿ ಜ್ಞಾನಾನಂದಾದಿಗಳು ಉಂಟು. ಅವರು ಯಾಕೆ ಭಗವಂತನ ಪ್ರತಿಬಿಂಬ, ಬಿಂಬದಲ್ಲಿ ಜ್ಞಾನಾನಂದಾದಿಗಳು ಉಂಟು, ಅದರಿಂದ ಪ್ರತಿಬಿಂಬದಲ್ಲಿ ಬಂತು. ಧರ್ಮರಾಜನು ಕೃಷ್ಣನ ಪ್ರತಿಬಿಂಬ, ದುರ್ಯೋಧನನು ಕೃಷ್ಣನ ಪ್ರತಿಬಿಂಬ. ಕೃಷ್ಣ ದೇವರು, ಧರ್ಮರಾಜ ಮತ್ತು ದುರ್ಯೋಧನ ಇಬ್ಬರು ಕೂಡ ಜೀವರು, ಎಲ್ಲ ಜೀವರು ಕೂಡ ಭಗವಂತನ ಪ್ರತಿಬಿಂಬ. ಹಾಗಾದರೆ ಭಗವಂತನ ಗುಣ ಏನುಂಟೋ ಅದು ಎಲ್ಲ ಪ್ರತಿಬಿಂಬಗಳಲ್ಲಿ ಬರಬೇಕಲ್ಲ. ದುರ್ಯೋಧನನತಕ್ಕಂಥ ಪ್ರತಿಬಿಂಬದಲ್ಲಿ ಕೂಡ ಜ್ಞಾನ ಮತ್ತು ಆನಂದ ಬರಬೇಕಲ್ಲ. ಆದರೆ ಅವನು ನರಕಕ್ಕೆ ಹೋಗುವುದಲ್ವೋ, ತಮಸ್ಸಿಗೆ ಹೋಗುವುದಲ್ವೋ? ಅಂದರೆ ಅದಕ್ಕಂದರೂ ಬಿಂಬದಲ್ಲಿದ್ದಂಥದ್ದು ಎಲ್ಲವೂ ಪ್ರತಿಬಿಂಬದಲ್ಲಿ ಬರಬೇಕಾಗಿಲ್ಲ, ಬರಬೇಕು ಅಂತ ನಿಮಗೆ ಯಾರು ಹೇಳಿದ್ದು? ಮೊದಲು ಅದೇ ತಪ್ಪು. ನಾವೇ ಅಬದ್ಧಂ ಪಠಿತ್ವ ಕುಚೋದ್ಯಂ ಕರೋತಿ, ನಮ್ಮಲ್ಲಿ ಒಂದು ಮಾತುಂಟು. ಮಾತಾಡಲಿಕ್ಕೆ ಶುರು ಮಾಡಿದ್ದೆ ಅಬದ್ಧ ಅಂತೆ, ಮತ್ತೆ ಒಂದೇ ಪ್ರಶ್ನೆ, ಸ್ವಾಮಿ ಇದು ಹೀಗಾಗುತ್ತೆ, ನೀನೇ ಹಿಡಿದು ನಾನೇನು ಮಾಡಬೇಕು ಅದಕ್ಕೆ? ಯಾರು ಹೇಳಿದರು ಬಿಂಬದಲ್ಲಿದ್ದದ್ದೆಲ್ಲ ಪ್ರತಿಬಿಂಬದಲ್ಲಿ ಬರಬೇಕು ಅಂತ ಯಾರು ಹೇಳಿದರು? ಇಲ್ಲಲ್ಲ, ಎಲ್ಲಿಯೂ ಆ ನಿಯಮ ಇಲ್ಲಲ್ಲ. ಗೊತ್ತು ನಿಮಗೆಲ್ಲ, ಉದಾಹರಣೆ ಏನು ಅಂತ ಕನ್ನಡಿ, ಮುಖ ನೋಡ್ತೇವೆ, ಮುಖದಲ್ಲಿ ತಿಲಕ ಇಟ್ಟಿದ್ದೇವೆ, ಈಗ ಇಟ್ಟದ್ದು ತಿಲಕ ಸರಿ ಉಂಟೋ ಇಲ್ವೋ ಅಂತ ಕನ್ನಡಿ ತೆಗೆದು ನೋಡ್ತೇವೆ. ಸರಿ, ಕನ್ನಡಿಯಲ್ಲಿ ತಿಲಕ ಕಂಡಿತು, ಸರಿ ಉಂಟು ಅಂತಾಯಿತು. ಇಲ್ಲಿರತಕ್ಕಂಥ ತಿಲಕವನ್ನು ಮುಟ್ಟಿದಾಗ ಪಸೆ ಉಂಟು, ಕನ್ನಡದಲ್ಲಿ ತೋರಿರತಕ್ಕಂಥ ತಿಲಕವನ್ನು ಮುಟ್ಟಿದಾಗ ಪಸೆನಿಲ್ಲ ಗಿಸೆನೇ ಇಲ್ಲ. ಇಲ್ಲಿ ತಿಲಕವನ್ನು ಮುಟ್ಟಿದಾಗ ಕೈಗೆ ಅಂಟಿಕೊಂಡಿತಲ್ಲ, ಪಸೆ ಕೈಗೆ ಅಂಟಿಕೊಂಡಿತಲ್ಲ, ಅದೇ ರೀತಿ ಕನ್ನಡದಲ್ಲಿ ತಿಲಕ ಕಂಡಿತಲ್ಲ, ಆ ತಿಲಕವನ್ನು ಮುಟ್ಟೋಣ, ಕನ್ನಡದಲ್ಲಿ ಕಾಣತಕ್ಕಂಥ ತಿಲಕ ಮುಟ್ಟೋಣ, ಕೈಗೆ ಏನಾದರೂ ಪಸೆ ಕಂಡಿತ? ಇಲ್ಲಿ ಹುಡಿದುಕೊಂಡಿರತಕ್ಕಂಥ ಹೂವಿನಲ್ಲಿ ಪರಿಮಳ ಉಂಟಲ್ಲ, ಅಲ್ಲಿ ಹೂವು ಕಂಡಿತಲ್ಲೋ, ಅಲ್ಲಿ ಕನ್ನಡಿಯಲ್ಲಿ ಕೂಡ ನಮ್ಮ ತಲೆಯಲ್ಲಿ ಹೂವು ಕಂಡಿತಲ್ಲ, ನೋಡೋಣ ಮೂಗು ತಾಗಿಸಿ ಏನಾಗುತ್ತೆ? ಪರಿಮಳ ಬಡಿಲಿಲ್ಲ, ಕನ್ನಡಿ ಬಡಿಯಿತು. ಹಾಗಾದರೆ ಬಿಂಬದಲ್ಲಿದ್ದದ್ದೆಲ್ಲವೂ ಪ್ರತಿಬಿಂಬಕ್ಕೆ ಬರಬೇಕು ಅಂತ ನಿಯಮ ಇಲ್ಲ. ಅದೇ ರೀತಿಯಲ್ಲಿ ಧರ್ಮರಾಜ ಮತ್ತು ದುರ್ಯೋಧನ ಇಬ್ಬರೂ ಕೂಡ ಕೃಷ್ಣನಿಗೆ ಭಗವಂತನಿಗೆ ಪ್ರತಿಬಿಂಬ, ಆದರೂ ಧರ್ಮರಾಜನಲ್ಲಿ ಭಗವಂತನ ಜ್ಞಾನಾನಂದಾದಿಗಳು ಪ್ರತಿಫಲಿಸಿತು, ದುರ್ಯೋಧನಲ್ಲಿ ಪ್ರತಿಫಲಿಸಲಿಲ್ಲ. ಯಾಕೆ ಅಂತ ಕೇಳಿದರೆ ಕನ್ನಡಿ ಸರಿಯಿಲ್ಲ ಆದ್ದರಿಂದ. ಸೂರ್ಯ ಎಲ್ಲಿ ಪ್ರತಿಫಲಿಸ್ತಾನೆ? ತಿಳಿಯಾದ ನೀರಿದ್ದರೆ ಸೂರ್ಯ ಪ್ರತಿಫಲಿಸ್ತಾನಲ್ಲ, ಗಟಾರದ ನೀರಿದ್ದರೆ ಅಲ್ಲಿ ಸೂರ್ಯ ಪ್ರತಿಫಲಿಸ್ತಾನ, ಕಶ್ಮಲ ನೀರಿದ್ರೆ ಕೆಸರು ನೀರಿದ್ರಲ್ಲಿ ಸೂರ್ಯ ಪ್ರತಿಫಲಿಸ್ತಾನ? ಸೂರ್ಯ ಬಿಂಬ ಸೂರ್ಯನೆಂಬ ಬಿಂಬ ನೀರಿನಲ್ಲಿ ಪ್ರತಿಫಲಿಸಬೇಕಾದ್ರೆ ನೀರು ಚೆನ್ನಾಗಿರಬೇಕು. ಧರ್ಮರಾಜನೆಂಬ ನೀರು ಚೆನ್ನಾಗಿತ್ತು, ಕೃಷ್ಣ ಪ್ರತಿಫಲಿಸಿದ, ದುರ್ಯೋಧನ ಅಂತಕ್ಕಂಥ ನೀರು ಚೆನ್ನಾಗಿಲ್ಲ, ಆದ್ದರಿಂದ ಕೃಷ್ಣ ಅಲ್ಲಿ ಪ್ರತಿಫಲಿಸಲಿಲ್ಲ. ಆದ್ದರಿಂದ ಜ್ಞಾನ ಆನಂದಾದಿಗಳು, ಯದ್ಯಪಿ ಇಬ್ಬರು ಜೀವರು ಕೂಡ ಕೃಷ್ಣನಿಗೆ ಭಗವಂತನಿಗೆ ಪ್ರತಿಬಿಂಬ, ಆದರೂ ಒಬ್ಬ ಜೀವನಲ್ಲಿ ಭಗವಂತನ ಬಿಂಬನಾಗಿರತಕ್ಕಂಥ ಭಗವಂತನಲ್ಲಿ ಇರತಕ್ಕಂಥ ಜ್ಞಾನ ಆನಂದಗಳು ಪ್ರತಿಫಲಿಸ್ತವೆ. ಅದೇ ಬರುವುದಲ್ಲ, ಕೃಷ್ಣನ ಜ್ಞಾನಾನಂದಾದಿಗಳೇ ಧರ್ಮರಾಜನಿಗೆ ಬರುವುದಲ್ಲ, ಕೃಷ್ಣನ ಜ್ಞಾನಾನಂದಾದಿಗಳು ಕೃಷ್ಣನಿಗೇನೆ, ಅದು ಇಲ್ಲಿ ಸುತರಾಂ ಬರುವುದಿಲ್ಲ, ಅದರಂತೆ ಇರತಕ್ಕಂಥ ನಾವು ಕೂಡ. ಅದರಿಂದ ಅಲ್ವ ನೀರಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ನೋಡಿದಾಗ ಅಬ್ಬ ಥೇಟ್ ಸೂರ್ಯನಂತೆ, ಸೂರ್ಯನೇ ಅಂತ ಹೇಳೋಲ್ಲ, ಸೂರ್ಯನಂತೆ ಅಂತ ಹೇಳಿ, ಸೂರ್ಯನಂತೆ ಅಂದರೆ ಸೂರ್ಯ ಬೇರೆ ಇದು ಬೇರೆ ಅಂತ ಅರ್ಥ. ಪ್ರತಿಬಿಂಬದಲ್ಲಿ ಎಡಬಲ ಬೇರೆ ಬೇರೆ ಇರುತ್ತಲ್ಲ. ಆದ್ದರಿಂದ ಕೃಷ್ಣನ ಭಗವಂತನ ಗುಣಗಳು ಇಲ್ಲಿ ತೋರುವುದಲ್ಲ, ಭಗವಂತನ ಗುಣಗಳಿಗೆ ಸಮಾನವಾದ ಗುಣಗಳು ಇಲ್ಲಿ ತೋರುತ್ತವೆ. ಆದ್ದರಿಂದ ಯಾವಾಗ ಅದನ್ನೇ ವೇದ ಹೇಳ್ತುಂಟು, ನಿನ್ನಲ್ಲಿ ಹೇ ಭಗವಂತ, ನಿನ್ನಲ್ಲಿ ಜ್ಞಾನಾನಂದಾದಿ ಗುಣಗಳು ಶಾಶ್ವತವಾಗಿ ಇರೋಣದರಿಂದ, ನಿನಗೆ ಪ್ರತಿಬಿಂಬನಾಗಿರತಕ್ಕಂಥ ಜೀವನದಲ್ಲಿಯೂ ಕೂಡ ಜ್ಞಾನಾನಂದಾದಿ ಗುಣಗಳು ಶಾಶ್ವತವಾಗಿ ಇರಲೇಬೇಕಾಗಿದೆ, ಇದ್ದರೂ ಕೂಡ ಅನುಭವಕ್ಕೆ ಬರ್ತಾ ಇಲ್ಲ ಅಂದರೆ ತಡೆ ಉಂಟು ಅಂತರ್ಥ. ಆ ತಡೆಯನ್ನು ತೆಗಿ, ಆ ತಡೆಯನ್ನು ಅಪಸರ. ತ್ವಂ ಅಸಿ ಯತ್ ಆತ್ಮನ ಸಮವರುದ್ಧ ಸಮಸ್ತ ಬಗಃ, ಸಮವರುದ್ಧ ಸಮಸ್ತ ಬಗಃ, ನಿರಂತರವಾದ ಎಲ್ಲ ರೀತಿಯಾದ ಐಶ್ವರ್ಯಾದಿಗಳು ಉಳ್ಳಂಥವನು ತ್ವಂ ಅಸಿ, ನೀನು ಆಗಿದ್ದಿ. ಅಜ, ಇನ್ನು ಆ ಶ್ರುತಿಯನ್ನು ಅನುವಾದ ಮಾಡುತ್ತದೆ, ಹೇ ಅಜ, ಎಲ್ಲ ಉತ್ಪತ್ತಿ ಇಲ್ಲದವನೇ. ಪುನಃ ಯಾಕೆ ಹೇಳಿದ್ದು ಈ ಜೀವನಿಗೆ ಉತ್ಪತ್ತಿ ಇಲ್ಲ ಅಂತ ತಿಳಿಸಲಿಕ್ಕೆ, ಜೀವ ಹುಟ್ಟಲಿಲ್ಲ ಅಂತ ತಿಳಿಸಲಿಕ್ಕೆ. ಹೇ ಅಜ, ಜಗದೋಕಸಾಂ ಅಖಿಲ ಶಕ್ತಿ ಅವಬೋಧಕ, ಜಗದೋಕಸಾಂ ಜಗತ್ ಓಕಸಾಂ ಅಖಿಲ ಶಕ್ತಿ ಅವಬೋಧಕ, ಜಗತ್ತಂದರೆ ಗೊತ್ತು, ಜಗತ್ತು ಓಕಸ್ಸು ಅಂತಂದರೆ ಆಶ್ರಯ,
ಜಗತ್ತಿಗೆ ಆಶ್ರಯರಾದವರಿಗೆ ಸಮಸ್ತ ಶಕ್ತಿಯನ್ನು ತುಂಬಿಸುವವನೇ. ಯಾರು ಜಗತ್ತಿಗೆ ಆಶ್ರಯ? ರಮಾ ಬ್ರಹ್ಮಾದಿಗಳು. ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ಎಲ್ಲರೂ ಕೂಡ ಈ ಜಗತ್ತಿಗೆ ಆಶ್ರಯರಾಗಿದ್ದಾರಲ್ಲ, ಎಲ್ಲ ದೇವತೆಗಳು ಜಗತ್ತನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈ ಜಗತ್ತನ್ನು ಧರಿಸಿಕೊಂಡಿದ್ದಾರಲ್ಲ, ಅಂಥವರು ಜಗತ್ತನ್ನು ಧರಿಸಬೇಕು ಅಂತಾದರೆ ಪುಕ್ಕಟೆ ಆಗೋಲ್ಲ. ಮತ್ತೆ ಅವರಿಗೆ ಶಕ್ತಿಯನ್ನು ಕೊಡತಕ್ಕಂಥವನು ನೀನಾಗಿದ್ದಿ. ಜಗದೋಕಸಾಂ ಅಖಿಲ ಶಕ್ತಿ ಅವಬೋಧಕ ತೇ ಕ್ವಚಿತ್ ಅಜಯ ಆತ್ಮನ ಅನುಚರತಃ. ಅಜಯ ಆತ್ಮನ ಅನುಚರತಃ, ಅಜ ಅಂದರೆ ಪ್ರಕೃತಿ ನಿನ್ನ ಹೆಂಡತಿ, ಆತ್ಮ ಅಂದರೆ ಜೀವ, ಇವರಿಬ್ಬರಿಂದ ಕೂಡಿಕೊಂಡು ನೀನು ಹೊರಟಿ. ಯಾವಾಗ ಚತುರ್ಮುಖ ಬ್ರಹ್ಮನ ಪ್ರಳಯ ಕಾಲದಲ್ಲಿ ರಾತ್ರಿಯಲ್ಲಿ 87.5 ವರ್ಷ ಮುಗಿಯಿತು ಅಂತಂದಾಗ ನೀನು ಹೊರಟಿ. ಯಾಕೆ? ಸೃಷ್ಟಿ ಮಾಡುವುದಕ್ಕೋಸ್ಕರ ಅಂತ ನೀನು ಹೊರಟಿ. ಯಾರಿಂದ ಕೂಡಿಕೊಂಡು ಹೊರಟಿ? ಪ್ರಕೃತಿಯಿಂದ ಕೂಡಿಕೊಂಡು ಹೊರಟಿ. ಮತ್ತೆ ಯಾರನ್ನು ಕಟ್ಟಿಕೊಂಡು ಹೊರಟಿ? ಜೀವನನ್ನು ಕಟ್ಟಿಕೊಂಡು ಹೊರಟಿ. ಅಜಯ ಆತ್ಮನ ಪ್ರಕೃತಿ ಮತ್ತೆ ಜೀವರನ್ನು ಕಟ್ಟಿಕೊಂಡು ಸೃಷ್ಟಿಗೆ ಅಂತ ನೀನು ಹೊರಟಾಗ ಅನುಚರೇತು ನಿಗಮ, ಆವಾಗ ನಾನು ನಿನ್ನ ಬೆನ್ನ ಹಿಂದೆ ಬರ್ತೇನೆ ಅಂತ. ಯಾರು ಹೇಳುವುದು? ವೇದಗಳು ಹೇಳುವುದು. ಯಾರ ಬೆನ್ನ ಹಿಂದೆ? ನಿನ್ನ ಬೆನ್ನ ಹಿಂದೆ. ಯಾರು ಬರ್ತೇನೆ? ನಾನು ಬರ್ತೇನೆ. ನಾನು ಬರ್ತೇನೆ ಅಂತ ಅಲ್ಲಿ ಶಬ್ದ ಇಲ್ಲ. ನಿಗಮ ಚರೇತು, ವೇದಗಳು ನಿನ್ನ ಬೆನ್ನ ಹಿಂದೆ. ಅನುಚರತಃ ವೇದ ಅನುಸರತಿ. ಸೃಷ್ಟಿಗೋಸ್ಕರ ಭಗವಂತ ತಾನು ಉದ್ಯುಕ್ತನಾದಾಗ ಪ್ರಕೃತಿ ಮತ್ತೆ ಜೀವನನ್ನು ಹಿಡ್ಕೊಂಡು, ಎಲ್ಲಿದ್ದಾನೆ ಜೀವ? ದೇವರ ಉದರದಲ್ಲಿದ್ದಾನೆ. ದೇವರ ಉದರದಲ್ಲಿದ್ದಂಥ ಜೀವನನ್ನು ಒಮ್ಮೆ ನೋಡಿದ ಭಗವಂತ. ಯಾರೆಲ್ಲ ಸೃಷ್ಟಿಗೆ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತ ಕಣ್ಣು ಹಾಯಿಸಿದ. ಎಲ್ಲ ಕೆಲವರು ಕಣ್ಣು ಬಿಡ್ತಾ ಇದ್ದಾರೆ. ಕಣ್ಣು ಬಿಡ್ತಾ ಇದ್ದವರನ್ನೆಲ್ಲ ತೆಗೆದ. ಇದಕ್ಕೇನು ಕರೀತಾರೆ ಗೊತ್ತಾ? ಮುಷ್ಟಿ ಸೃಷ್ಟಿ ಅಂತ ಕರೀತಾರೆ. ಕೆಲವರು ಸಮಷ್ಟಿ ಸೃಷ್ಟಿ ಅಂತ ಹೇಳುವವರು, ಕೆಲವರು ಮುಷ್ಟಿ ಸೃಷ್ಟಿ ಅಂತ ಹೇಳುವರು. ಸಮಷ್ಟಿ ಸೃಷ್ಟಿ ಅಂತಂದರೆ ಉದರದಲ್ಲಿ, ದೇವರ ಉದರದಲ್ಲಿ ಯಾರೆಲ್ಲ ಜೀವರಿದ್ದಾರೆ ಅಷ್ಟೂ ಜೀವರನ್ನು ತೆಗೆದು ಹಾಕ್ತಾನೆ ಅಂತೆ ಹೊರಗೆ. ಒಬ್ಬ ಕಲಿಯನ್ನೇ ತಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಅಂತೆ. ಇನ್ನು ಉದರದಲ್ಲಿದ್ದಂಥ ಎಲ್ಲ ಕಲಿಗಳು ಬಂದರೆ ಕೇಳಬೇಕಾ? ಅದರಿಂದ ಸಮಷ್ಟಿ ಸೃಷ್ಟಿಯಲ್ಲ, ಮುಷ್ಟಿ ಸೃಷ್ಟಿ. ಉದರದಲ್ಲಿ ನೋಡಿದ. ಭೂತ್ಯೈ ನಿಜಾಶ್ರಿತ ಜನಸ್ಯ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ. ಸೃಜ್ಯ ಸೃಷ್ಟೌ, ಸೃಜ್ಯ ಸೃಷ್ಟಿಗೆ ಬರಲಿಕ್ಕೆ ತಯಾರಾದವರ ಸೃಷ್ಟಿಯಲ್ಲಿ ಈಕ್ಷಾ ಬಭೂವ. ಭಗವಂತ ಇಚ್ಛೆ ಮಾಡಿದ. ಉದರ ನೋಡಿದ. ಕೆಲವರೆಲ್ಲ ಕಣ್ಣು ಬಿಡ್ತಾ ಇದ್ದಾನೆ. ಹೀಗೆ ಕೈ ಹಾಕಿದ, ಒಂದು ಮುಷ್ಟಿ ತೆಗೆದ. ಒಂದು ಮುಷ್ಟಿಯಲ್ಲಿ ಬಂದರು ಯಾರೆಲ್ಲ ಬಂದರು? ಭಗವಾ ಒಂದೇ ಮುಷ್ಟಿ, ಯಾರೆಲ್ಲ ಬಂದರು? ಸದ್ಯ ಭಾರತದ್ದು 106 ಕೋಟಿಯ ಅಷ್ಟು ಜನ ಬಂದರು. ಇನ್ನು ಸತ್ತವರೆಷ್ಟು, ಮುಂದೆ ಬರಲಿಕ್ಕಿರುವವರೆಷ್ಟು? ಇದು ಭಾರತದ್ದು ಮಾತ್ರ, ಚೀನಾದ್ದು ಬೇರೆಯೇ ಉಂಟು. ಇದು ಇಲ್ಲಿ ಮಾತ್ರ, ಈ ಪ್ರಪಂಚದ ಇಲ್ಲಿ ಮಾತ್ರ. ಇನ್ನು ಮೇಲಿನ 6 ಲೋಕಗಳುಂಟು, ಕೆಳಗಿನ 7 ಲೋಕಗಳುಂಟು. ಇನ್ನು ಚಿತ್ರ ವಿಚಿತ್ರಾರದ ಜೀವರುಗಳಂತೂ ಪ್ರತ್ಯೇಕ ಉಂಟು. ಇವರೆಲ್ಲ ಎಲ್ಲಿ ಸೇರಿದ್ದಾರೆ? ಒಂದು ಮುಷ್ಟಿಯಲ್ಲಿ ಸೇರಿದ್ದಾರೆ. ಹೀಗೆ ಮುಷ್ಟಿ ಹಾಕಿ ತೆಗೆದ ಅಲ್ವೋ, ಅನಂತ ಕಲಿಗಳಿದ್ದಾರೆ ಅಲ್ಲಿ ಅವನ ಹೊಟ್ಟೆಯೊಳಗೆ. ಅನಂತ ಬ್ರಹ್ಮ, ಲೆಕ್ಕ ಇಲ್ಲದಷ್ಟು ಬ್ರಹ್ಮರಿದ್ದಾರೆ, ಲೆಕ್ಕ ಇಲ್ಲದಷ್ಟು ಕಲಿಗಳಿದ್ದಾರೆ. ಆದರೂ ಹೀಗೆ ಒಮ್ಮೆ ಕೈ ಹಾಕಿ ತೆಗೆದಾಗ ಬಂದದ್ದು ಒಂದೇ ಕಲಿ, ಒಂದೇ ಬ್ರಹ್ಮ. ಅದಕ್ಕೆ ಹೇಳುದು ಅವನನ್ನು ದೇವರು ಅಂತ. ಎರಡು ಬ್ರಹ್ಮರು ಬರುವುದೇ ಇಲ್ಲ, ಎರಡು ಕಲಿಗಳು ಬರುವುದಿಲ್ಲ, ಒಂದೇ ಬ್ರಹ್ಮ, ಒಂದೇ ಕಲಿ. ಅದು ಹೇಗೆ ಸ್ವಾಮಿ ಅಂತ ಯಾರು ಕೇಳಿದ್ರು? ಅದು ಮುಷ್ಟಿ ಮಾಡುವುದರಲ್ಲಿ ಉಂಟು ಅಂತ. ಅಕಸ್ಮಾತ್ ಎರಡು ಕಲಿ ಬರುವ ಪ್ರಸಂಗ ಇದ್ರೆ ಒಂದು ಬೆರಳನ್ನು ಒಂಚೂರು ಹೀಗೆ ಮಾಡಿ ಕಲಿ ಹೋಗ್ಬಿಡ್ತು. ನಿಮಗೆ ಮುಷ್ಟಿ ದಕ್ಷಿಣೆ ಅಂತ ಗೊತ್ತಾ? ಅದನ್ನು ತುಳುವಿನಲ್ಲಿ ಹಿಡಿದಾದರೆ ಪುಂಡಿ ದಕ್ಷಿಣೆ ಅಂತ ಕರೀತಾರೆ. ಪುಂಡಿ ಅಂದರೆ ಈ ಆಕಳು ತಿನ್ನುವ ಪುಂಡಿ ಅಲ್ಲ. ಒಂದೊಂದು ರೂಪಾಯಿ 10-10 ರೂಪಾಯಿ ಹೀಗೆ ಕೊಡ್ತಾ ಹೋಗೋದು ಒಂದು ಕ್ರಮ. ಒಂದು ಗೋಣಿ ಚೀರಿದ್ರೆ ಅಥವಾ ಒಂದು ದೊಡ್ಡ ಪಾತ್ರದಲ್ಲಿ ಒಂದಷ್ಟು ಚಿಲ್ಲರೆಗಳನ್ನು ಹಾಕುವುದು. ಆ ಚಿಲ್ಲರೆಗಳನ್ನು ಹಾಕಿ ಹೀಗೆ ಕೈ ಹಾಕುವುದು, ಒಂದು ಮುಷ್ಟಿ ತೆಗೆದು ಎಲ್ರಿಗೂ ದಕ್ಷಿಣೆ ಕೊಡ್ತಾ ಹೋಗುವುದು. ಇದಕ್ಕೆ ಮುಷ್ಟಿ ಎಷ್ಟು ಬರ್ಬೋದು? ಅದರಲ್ಲಿ ಎಷ್ಟು ಬರ್ಬೋದು ಅಂದರೆ, ನಮಗೆ ಬೇಕಾದವರು ಕೂತರೆ ಮುಷ್ಟಿ ಸ್ವಲ್ಪ ದೊಡ್ಡದು ಮಾಡ್ಬೋದು. ಬೇಡದವರು ಅಂತಾದರೆ ಮುಷ್ಟಿ ಸ್ವಲ್ಪ ಚಿಕ್ಕದು ಮಾಡಲಿಕ್ಕೂ ಬರುತ್ತೆ. ಓಹೋ, ಜುಜುಬಿ ನಮಗೇನೆ ಮುಷ್ಟಿ ದೊಡ್ಡದು ಚಿಕ್ಕದು ಮಾಡಲಿಕ್ಕೆ ಬರುತ್ತಂತೆ, ಆ ಮಹಾಶಯನಿಗೆ ಬರುವುದಿಲ್ವಾ ಅಂತಾರೆ. ಹಾಗಾದರೆ ಈ ಉದಾಹರಣೆ ಸರಿಯಾಗುತ್ತಲ್ಲ.
ಭಗವಂತನ ಮುಷ್ಟಿ ಸೃಷ್ಟಿ ಹೇಗೆ ಅಂತೇಳಿ. ಆದ್ದರಿಂದ ಭಗವಂತ ಏನು ಮಾಡಿದ, ಆತ್ಮನ ಪ್ರಕೃತ್ಯಾಚ ಇಬ್ಬರನ್ನು ಕಟ್ಟಿಕೊಂಡು ಭಗವಂತ ಸೃಷ್ಟಿಗೆ ಅಂತ ಭೂಮಿಗೆ ಬಂದ. 12 ವರ್ಷ ಕಾಲ ಏನುಂಟು, ಉಷಕ್ಕಾಲ ಅಂತ ಏನುಂಟು, ಆ ಉಷಕ್ಕ ಚತುರ್ಮುಖ ಬ್ರಹ್ಮನ ಉಷಕ್ಕಾಲ ಏನುಂಟು, ಆ ಉಷಕ್ಕಾಲದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಅಂತ ಭಗವಂತ ಬಂದಾಗ ವೇದ ನಿಗಮ ಅನುಚರತಿ, ವೇದ ಭಗವಂತನನ್ನು ಅನುಸರಿಸಿಕೊಂಡು ಬರ್ತದೆ ಅಂತ ವೇದ ಹೇಳ್ತಾ ಉಂಟು, ವೇದ ವರ್ಣನೆ ಮಾಡ್ತಾ ಉಂಟು. ಅಷ್ಟರ ತನಕ ಯಾಕೆ ಈಗ ಅನುಸರಿಸಿಕೊಂಡು ಬರ್ತಾ ಉಂಟು ಅಂತಂದರೆ ಜೀವರನ್ನು ತಿಳಿಸುವುದಕ್ಕೋಸ್ಕರ. 12.5 ವರ್ಷ ಆಗುವ ತನಕ ಅಂದರೆ 87.5 ವರ್ಷಗಳ ಕಾಲ ಅಂದರೆ ಚತುರ್ಮುಖ ಬ್ರಹ್ಮನ ಪ್ರಳಯ ಕಾಲ ಯಾರೂ ಇಲ್ಲಲ್ಲ, ಎಲ್ಲ ಮಲಗಿರ್ತಾರಲ್ಲ, ವೇದ ಉಂಟು, ವೇದ ಮಾತಾಡ್ತಾನೂ ಉಂಟು. ಯಾರ ಹತ್ರ ಮಾತಾಡೋದು, ವೇದ ಹೊಗಳ್ತಾ ಉಂಟು, ವೇದ ಹೇಳ್ತಾ ಉಂಟು. ಯಾರನ್ನು ಹೇಳ್ತಾ ಉಂಟು, ಅದಕ್ಕಂದ್ರೂ ಯಾರು ಒಬ್ಬ ಇದ್ದಾನೋ ಅವನನ್ನೇ ಹೇಳ್ತಾ ಉಂಟು, ಒಬ್ಬ ಭಗವಂತನನ್ನು ಹೇಳ್ತಾ ಉಂಟು. ಯಾವಾಗ ಸೃಷ್ಟಿ ಅಂತ ಶುರುವಾಯಿತೋ ಆವಾಗ ವೇದ ಹಾರಲಿಕ್ಕೆ ಶುರುವಾಯಿತು, ಜೀವರನ್ನು ಕೂಡ ಕುರಿತು ಹೇಳಲಿಕ್ಕೆ, ಬ್ರಹ್ಮನನ್ನು ಕೂಡ ಕುರಿತು. ಯಾಕೆ ಬ್ರಹ್ಮ ಇದ್ದಾನೆ, ಪ್ರಳಯಕಾಲದಲ್ಲಿ ಬ್ರಹ್ಮ ಇಲ್ಲ, ಇಂದ್ರ ಇಲ್ಲ, ಹಾಗಂತ ಇಂದ್ರ ಸೂಕ್ತ ಅಂತ ಉಂಟು, ವರುಣ ಸೂಕ್ತ ಅಂತ ಉಂಟು, ಚಂದ್ರ ಸೂಕ್ತ ಉಂಟು, ಸೂರ್ಯ ಸೂಕ್ತ ಉಂಟು, ಗೋ ಸೂಕ್ತ ಉಂಟು. ಗೋನು ಇಲ್ಲ, ಇಂದ್ರನು ಇಲ್ಲ, ಚಂದ್ರನು ಇಲ್ಲ, ವರುಣನು ಇಲ್ಲ, ಕುಬೇ ಯಾರು ಇಲ್ಲ ರಾಜಾಂಗಣದಲ್ಲಿ. ಆದರೂ ಸ್ವಾಮಿಗಳು ಉಪನ್ಯಾಸ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ, ಸ್ವಾಮಿಗಳಿಗಾಗಿಯೇ ಮಾಡ್ತಾ ಇದ್ದಾರೆ ಅಂತ. ಒಬ್ಬರೊಬ್ಬರೇ ಒಬ್ಬರೊಬ್ಬರೇ ಬಂದು, ನಾಟಕ ನೋಡಲಿಕ್ಕೋ ಯಾವುದಕ್ಕೆ ಅಂತ ಗೊತ್ತಿಲ್ಲ, ಒಬ್ಬರೊಬ್ಬರೇ 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 ಬಂದರು. ಸರಿ, ಕೆಲವರು ತೆಪ್ಪಗೆ ಕೂತು ಕೇಳ್ತಾ ಇದ್ದಾರೆ ಅಂತಂದರೆ ಆವಾಗ ಯಾರು ಏನಂದರು, ಓ ಅವರೆಲ್ಲ ಉಪನ್ಯಾಸಕ್ಕೆ ಕೂತಿದ್ದಾರೆ, ಸ್ವಾಮಿಗಳು ಅವರಿಗೆ ಉಪನ್ಯಾಸ ಮಾಡ್ತಾ ಇದ್ದಾರೆ ಅಂತ. ಹಾಗಾದರೆ ನೋಡಿ, ನಾನು ಮಾತಾಡ್ತಾನೇ ಇರ್ತೇನೆ, ನನ್ನ ಉಪನ್ಯಾಸ ನಡೀತಾನೆ ಇರುತ್ತೆ, ಯಾರೂ ಇಲ್ಲದಿದ್ದರೂ ಕೂಡ ನನ್ನ ಉಪನ್ಯಾಸ ನಡೀತಾ ಉಂಟು ಅಂತಂದರೆ ಸ್ವಾಮಿಗಳು ಮೆಲುಕು ಹಾಕ್ತಾ ಇದ್ದಾರೆ ಅಂತ. ಆಯ್ತಾ, ನಾನು ಮೆಲುಕು ಹಾಕ್ತಾ ಇರುವಾಗ ಯಾರಾದರೂ ಬಂದು ಕೂತು ಕೇಳಲಿಕ್ಕೆ ಶುರು ಮಾಡಿದರೆ ಸ್ವಾಮಿಗಳು ಉಪನ್ಯಾಸ ಮಾಡ್ತಾರೆ ಅಂತ. ಆಯ್ತಾ, ಹಾಗಾದ್ರೆ ಒಂದೇ ಮಾತು ನನ್ನದು, ಮೆಲುಕು ಹಾಕುವುದಂತೂ ಆಗುತ್ತೆ, ಉಪನ್ಯಾಸ ಮಾಡುವುದು ಅಂತಲೂ ಆಗುತ್ತಲ್ವೋ. ಮೆಲುಕು ಹಾಕುವುದು ಅಂತ ಯಾವಾಗ ಆಗುತ್ತೆ, ಯಾರು ಇಲ್ಲದಿದ್ದರೆ ಸ್ವಾಮಿಗಳು ಮೆಲುಕು ಹಾಕ್ತಾ ಇದ್ದಾರೆ ಅಂತ. ಆಯ್ತು, ಯಾರಾದರೂ ಬಂದು ಕೂತು ಕೇಳಲಿಕ್ಕೆ ತಾಳ್ಮೆಯಿಂದ ಕೂತು ಕೇಳಿದರೆ ಸ್ವಾಮಿಗಳು ಉಪನ್ಯಾಸ ಮಾಡಿ. ಅದೇ ರೀತಿ ವೇದ, ಯಾರೂ ಇಲ್ಲದಿರುವಾಗಲೂ ಕೂಡ ವೇದ ಒಂದೇ ಸವನೆ ಉಚ್ಚಾರಣೆ ಆಗ್ತಾನೆ ಉಂಟು. ದೇವರ ಮುಖದಿಂದ ವೇದಗಳು ಹೊರಗೆ ಬರ್ತಾನೇ ಇರ್ತವೆ. ವೇದಾಭಿಮಾನಿ ಎಲ್ರಿಗೂ ನಿದ್ದೆ ಬಂದಿರ್ಬೋದು, ಆದರೆ ಲಕ್ಷ್ಮೀ ಮಲಗುವುದಿಲ್ಲಲ್ಲ, ಲಕ್ಷ್ಮೀನಾರಾಯಣರಿಬ್ಬರು ಮಲಗುವುದಿಲ್ಲಲ್ಲ, ಲಕ್ಷ್ಮೀ ದೇವರ ಹತ್ರ ಮಾತಾಡ್ತಾನೇ ಇದ್ದಾಳೆ, ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ, ಮಾತಾಡ್ತಾನೇ ಇದ್ದಾಳೆ. ಗ್ರಹಚಾರ ಏನು, ಇವನು ಸಾಕು ಮಲಕ್ಕೋ ಅಂತ ಹೇಳುವುದಿಲ್ಲ, ಮತ್ತೆ ತೆಪ್ಪಗೆ ಕೇಳ್ತಾ ಕೂತಿದ್ದ. ಅವಳಿಗೂ ಕೂಡ ಏನು ಕನಿಕರ ನಮ್ಮ ಮೇಲೆ ಅಲ್ವೋ, ಒಂದು ವೇಳೆ ಅವಳು ಮಾತಾಡುವುದನ್ನು ನಿಲ್ಲಿಸಿದ್ರೆ ಇವಾಗ ಗೊರಕೆ ಹೊಡಿಲಿಕ್ಕೆ ಶುರು ಮಾಡಿದರೆ ನಂಪಾಡೇನು, ಸಾಯುವುದ ನಾವು. ತನ್ನ ಮಕ್ಕಳಾದ ನಮ್ಮ ಮೇಲೆ ಆ ಲಕ್ಷ್ಮಿಗೆ ಏನು ಅನುಕಂಪ, ಏನು ಕರುಣೆ, ಅದಕ್ಕೋಸ್ಕರ ತನ್ನ ಗಂಡ ಮಲಗದಂತೆ ನೋಡಿಕೊಳ್ತಾ ಇದ್ದಾಳೆ. ಅಂದರೆ ನಿರಂತರವಾಗಿ ತಾನು ಭಗವಂತನನ್ನು ಹೊಗಳ್ತಾನೆ ಇದ್ದಾಳೆ, ವೇದ ಉಚ್ಚಾರಣೆ ಮಾಡ್ತಾ. ಉದ್ಗೀರ್ಯಂತೆ ಅನಿಶಂಯತಃ ಭಗವಂತನ ಕಂಠ, ವೈಕುಂಠಸ್ಯ ಅಖಿಲಾಹ ವೇದಾಹ ಉದ್ಗೀರ್, ವೈಕುಂಠಸ್ಯ ಅಖಿಲಾಹ ವೇದಾಹ ಕಂಠಾತ್ ಉದ್ಗೀರ್ಯಂತೆ ಅನಿಶಂಯತಃ. ದೇವರ ಕಂಠವನ್ನು ಚಿಂತನೆ ಮಾಡುವಾಗ ಹೇಗೆ ಮಾಡಬೇಕು ಅಂತಂದರೆ, ಸಮಸ್ತ ವೈದಿಕ ಸಾಹಿತ್ಯವನ್ನು ಯಾವಾಗಲೂ ಉಚ್ಚಾರಣೆ ಮಾಡ್ತಾ ಇರ್ತಾನೆ ಅಂತ ದೇವರ ಕಂಠವನ್ನು ಚಿಂತನೆ ಮಾಡಬೇಕು ಅಂತಂದರು. ಫಲಿತಾಂಶ ಏನು ಅಂತಂದರೆ, ನಮ್ಮ ಬಾಯಿಯಲ್ಲಿಯೂ ಕೂಡ ಸದಾ ಏನು ಮಾತು, ಯಾವ ಜಾಗ ಅಂತ ನೋಡಲಿಕ್ಕಿಲ್ಲ, ಏನು ನಡೀತಾ ಉಂಟು ಅಂತ ವಿಚಾರ ಮಾಡಲಿಕ್ಕಿಲ್ಲ, ಬರುವುದು ಕೂತ್ಕೊಳ್ಳುವುದು ನಮ್ಮ ಕಾರ್ಯಕ್ರಮ ಶುರುವಾಗೋ ತನಕ ಮಾತಾಡ್ತಾನೆ ಇರು. ಅದಕ್ಕೆ ಆ ಮಾತುಗಳಲ್ಲ, ಒಳ್ಳೆಯ ಮಾತುಗಳು, ಭಗವಂತನಿಗೆ ಸಂಬಂಧಪಟ್ಟ ಮಾತುಗಳು, ಹರಿಸ್ಮರಣೆ ಇದು ಸದಾ ಕಾಲ ಬರ್ತಾ ಇರಬೇಕಾದ್ರೆ ಭಗವಂತನ ಕಂಠವನ್ನು ಚಿಂತನೆ ಉದ್ಗೀರ್ಯನ್. ಇದು ಪ್ರಳಯ ಕಾಲದ ದೇವರಾಯಿತು, ಸೃಷ್ಟಿಕಾಲದ ದೇವರಿದ್ದಾರಲ್ಲ, ಹಯಗ್ರೀವ ದೇವರಿದ್ದಾರಲ್ಲ, ನಾವೆಲ್ಲ ನಮಗೆ ವಿದ್ಯಾ ಗಣಪತಿ ಅಂತ ಗೊತ್ತು, ವಿದ್ಯಾ ಹಯಗ್ರೀವ ಅಂತ ಯಾರಿಗೂ ಗೊತ್ತೇ ಇಲ್ಲ. ಗಣಪತಿ ದೇವಸ್ಥಾನಕ್ಕೆ ಹೋಗ್ತೇವೆ, ವಿದ್ಯಾ ಗಣಪತಿ ಅಂತ ಕಾಯಿ ಒಡಿತೇವೆ, ಬರ್ತೇವೆ, ಅಷ್ಟೇ ಆಯಿತು. ಅದಕ್ಕಂದ್ರೂ ಆವ ವಿದ್ಯಾ ಗಣಪತಿ ಆಗಲಿಕ್ಕೆ ವಿದ್ಯಾ ಹಯಗ್ರೀವ ರೂಪಿ ಭಗವಂತ ಇದ್ದಾನೆ, ಅವ ಹೇಗಿದ್ದಾನೆ, ನಸ್ತಃ
मुखादपि निरंतरम उद्गिरंतम विद्याह अशेषतः समस्त विद्यगळन्नु केलव विद्यगळन्नु मूगिन होळ्ळेयिंद केलव विद्यगळन्नु बायिंद ನಿರಂತರಂ ಉದ್ಗಿರಂತಂ ಹಾಗಾದರೆ ವೇದಗಳು ಪ್ರಳಯ ಕಾಲದಲ್ಲಿಯೂ ಕೂಡ ಭಗವಂತನ ಬಾಯಿಂದ ಬರ್ತಾ ಉಂಟಲ್ಲ ದೇವರು ವೇದೋಚ್ಚಾರಣೆ ಮಾಡ್ತಾ ಇದ್ದಾನಲ್ಲ ಯಾರನ್ನು ಹೊಗಳೋದು ಈ ವೇದಗಳು ವೇದಾಭಿಮಾನಿಗಳು ಯಾರನ್ನು ಹೊಗಳೋದು ಭಗವಂತನನ್ನೇ ಹೊಗಳು ದೇವರ ಬಾಯಿಯಿಂದ ಬಂದಿರತಕ್ಕಂಥ ಮಾತು ದೇವರನ್ನು ಹೊಗಳುತ್ತದೆ ಇನ್ನು ನೀವು ಕೇಳಬೇಡಿ ಏನು ಈ ದೇವರು ಆತ್ಮ ಪ್ರಶಂಸೆ ಮಾಡಿಕೊಳ್ತಾ ಇದ್ದಾನೆ ತನ್ನನ್ನೇ ಹೊಗಳಿಕೊಳ್ತಾ ಇದ್ದಾನೆ ದೇವರು ಅಂತ ಹೇಳಬೇಡಿ ಅಹಂಕಾರ ಅಂತ ಹೇಳಬೇಡಿ ಅದು ಅಹಂಕಾರ ಅಂತ ಆಗುವುದಿಲ್ಲ ಯಾವುದು ಅಹಂಕಾರ ಅಂತ ಆಗುತ್ತೆ ತನ್ನಲ್ಲಿ ಇಲ್ಲದ್ದನ್ನು ತಾನು ಹೇಳಿಕೊಂಡ್ರೆ ಮಾತ್ರ ಅಹಂಕಾರ ಅಂತ ಆಗುವುದು ತನ್ನಲ್ಲಿ ಇದ್ದದ್ದನ್ನು ತಾನು ಹೇಳಿಕೊಂಡ್ರೆ ಯಥಾ ಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕೃತ್ ಯಥಾ ತನ್ನಲ್ಲಿ ಎಷ್ಟುಂಟು ನಮಗೆ ಗೊತ್ತು ಅದನ್ನು ಇದ್ದದ್ದನ್ನು ಇದ್ದ ಹಾಗೆ ಹಾ ಏನು ಸ್ವಾಮಿ ಉಪನ್ಯಾಸ ಮಾಡ್ತೀರಾ ಹಾ ಒಂದು ಗಂಟೆ ಮಾಡ್ತೇನೆ ಅಂತ ನಾನು ಹೇಳಿದರೆ ಏನು ಈ ಸನ್ಯಾಸಿದ ಅಹಂಕಾರ ಒಂದು ಗಂಟೆ ಉಪನ್ಯಾಸ ಮಾಡ್ತಾರೆ ಅಂತ ನೋಡಿ ಮಾತಾಡೋದು ಒಂದೂವರೆ ಗಂಟೆ ಒಂದೇ ಗಂಟೆ ಮಾಡಿ ಒಂದೂವರೆ ಗಂಟೆ ಮಾತಾಡ್ತೇನೆ ಅಂತ ಮೊದಲು ಹೇಳಿಬಿಟ್ರೆ ಅದು ಅಹಂಕಾರ ಅಂತ ಅದಿದ್ದು ಒಂದು ಗಂಟೆ ಮಾತಾಡ್ತೇನೆ ಅದು ಸಭೆಯಲ್ಲಿ ಕೂತವರು ಯಾರು ಮಾತಾಡದಿದ್ದರೆ ಯಥಾ ಸ್ವರೂಪ ವಿಜ್ಞಾನಂ ನ ದೋಷಕೃತ ಇದನ್ನು ದೋಷ ಅಂತ ಕರೆಯುವುದಿಲ್ಲ ವೇದಗಳು ಹೇಳ್ತಾವೆ ಇನ್ನೂ ಬೇಕಾ ದೇವರ ಬಾಯಿಯಿಂದ ವೇದ ಮಂತ್ರ ಬಂತಲ್ವೋ ಆ ವೇದ ಮಂತ್ರ ಯಾರನ್ನು ಹೊಗಳ್ತದೆ ದೇವರನ್ನೇ ಹೊಗಳ್ತದಲ್ವೋ ನೋಡಿ ಹೊಗಳೋದು ಕಮ್ಮಿ ಆದರೆ ಅದು ಅಹಂಕಾರ ಅಂತಂತೀರಾ ಹೊಗಳೋದು ಜಾಸ್ತಿ ಆದರೆ ಮಾತ್ರ ಅಲ್ಲ ಅಹಂಕಾರ ದೇವರ ಬಾಯಿಯಿಂದ ಏನು ವೇದಗಳು ಬರ್ತಾ ಇದ್ದಾವೆ ಆ ವೇದಗಳು ದೇವರನ್ನು ಪೂರ್ತಿಯಾಗಿ ಹೊಗಳ್ತಾನೆ ಇಲ್ಲ ಅಂತ ಆಯ್ತಲ್ಲ ಅಹಂಕಾರ ಆಗುವುದೇ ಇಲ್ಲಲ್ಲ ಹಾಗಾದರೆ ಆದ್ದರಿಂದ ಪ್ರಳಯ ಕಾಲದಲ್ಲಿ ಸಮಸ್ತ ವೇದಗಳು ಭಗವಂತನನ್ನು ಮಾತ್ರ ಹೇಳ್ತಾ ಇರ್ತವೆ ಆದ್ದರಿಂದ ವೇದಾಭಿಮಾನಿಗಳು ಹೇಳ್ತಾ ಇದ್ದಾವೆ ಭಗವಂತ ಹೊರಡು ಬೆಳಗಾಗ್ತಾ ಬಂತು ಸೃಷ್ಟಿ ಸಮಯ ಬಂತು ಹೊರಡು ಜೀವನನ್ನು ಕರ್ಕೊಂಡು ಹೊರಡು ನಾನು ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೊರಡು ಹೊರಡು ಸೃಷ್ಟಿ ಮಾಡು ಯಾಕೆ ಅಂತ ದೇವರು ಕೇಳಿದಂತೆ ವೇದಾಭಿಮಾನಿನಿ ಹತ್ರ ಯಾಕೆ ಸೃಷ್ಟಿ ಮಾಡಬೇಕು ಅಂತ ಕೇಳಿದಂತೆ ಅದಕ್ಕೆ ವೇದಾಭಿಮಾನ ಕೊಟ್ಟ ಉತ್ತರ ಆ ಸಜ್ಜೀವರಿಗೆ ಎರಡು ಪ್ರಕೃತಿ ತಡೆ ಉಂಟು ಆ ಪ್ರಕೃತಿಯನ್ನು ನಿರ್ಮೂಲನ ಮಾಡಬೇಕಾಗಿದೆ ಅದಕ್ಕೋಸ್ಕರ ಹೊರಡು ನೀನು ಸೃಷ್ಟಿ ಮಾಡು ಜೀವರು ಭೂಮಿಗೆ ಬರ್ತಾರೆ ನಾನು ವೈದಿಕ ಸಾಹಿತ್ಯ ನಾನೂ ಬರ್ತೇನೆ ಆವಾಗ ಜೀವರು ವೈದಿಕ ಸಾಹಿತ್ಯದ ನಿನ್ನನ್ನು ಹೊಗಳ್ತಾರೆ ಪ್ರಕೃತಿ ದೂರ ಮಾಡಿಕೊಳ್ಳಿಕ್ಕಾಗುತ್ತೆ ಆ ದೃಷ್ಟಿಯಿಂದ ಕ್ವಚಿತ್ ಅಜಯ ಆತ್ಮನ ಅನುಚರತಃ ನಿಗಮಃ ಅನುಚರೇತ್ ಜೀವ ಮತ್ತೆ ಪ್ರಕೃತಿಯನ್ನು ಕಟ್ಟಿಕೊಂಡು ಭಗವಂತ ಸೃಷ್ಟಿಗೆ ಅಂತ ಹೊರಟಾಗ ವೈದಿಕ ಸಾಹಿತ್ಯ ಭಗವಂತನ ಜೊತೆಗೆ ಭೂಮಿಗೆ ಹೊರಡುತ್ತೆ ಎಲ್ಲ ಜೀವರುಗಳನ್ನು ಕೂಡ ತಾನು ವರ್ಣನೆ ಅಷ್ಟ ತನಕ ದೇವರನ್ನು ಮಾತ್ರ ವರ್ಣನೆ ಮಾಡುತ್ತಿದ್ದದ್ದು ಈಗ ಜೀವರುಗಳನ್ನು ಬ್ರಹ್ಮಾದಿ ಜೀವರುಗಳನ್ನು ದೇವತೆಗಳನ್ನು ಋಷಿಗಳನ್ನು ವರ್ಣನೆ ಮಾಡಲಿಕ್ಕೆ ವೇದ ತೊಡಗುತ್ತದೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ. ಶ್ರೀಮದ್ ಭಾಗವತ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸುವಂತಹ ಪರಮ ಪೂಜ್ಯ ಅಜಮಾನ ಶ್ರೀಪಾದರಿಗೆ ಪರ್ಯಾಯ ಶ್ರೀ ಸಹದೇವ ಅಧಿರಾಜ ಮಠದ ಪರವಾಗಿ ಅನಂತ ಧನ್ಯವಾದ ಹೇಳುತ್ತಾ ಶ್ರೋತೃಂದು ಶ್ರೀಪಾದಂಗಳವರು ಅಪ್ಪಣೆ ಮಾಡ್ತಾ ಇದ್ದಾರೆ. ನಾಳೆ ದಿವಸ ಶ್ರೀಪಾದಂಗಳವರ ಪ್ರವಚನ ಇರೋದಿಲ್ಲ. ನಾಡಿದ್ದು ಪುನಃ 6 ಗಂಟೆಗೆ ಶ್ರೀಪಾದಂಗಳವರ ಪ್ರವಚನ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಭಕ್ತರು ಸಹಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಇವತ್ತಿನ ಜ್ಞಾನಯಜ್ಞಕ್ಕೆ ಧನ್ಯವಾದ ಕೃಷ್ಣಾರ್ಪಣವನ್ನು ಹೇಳ್ತಾ ಇದ್ದೇವೆ. ನಾಳೆ ಸಾಯಂಕಾಲ ಶ್ರೀಮಠದ ವಿದ್ವಾಂಸರಿಂದ ಉಪನ್ಯಾಸ ಕಾರ್ಯಕ್ರಮ 6 ಗಂಟೆಗೆ ನಡೆಯಬೇಕಿದೆ.